ಡಾಕ್ಟರ್ ನಾಗೇಶ್ ಭಟ್ ಕೆಸಿ ಅವರೇ. ನಮಸ್ಕಾರ. ಈಗ ನಿಮ್ಮ ಪರಿಚಯದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಇವತ್ತು ನಾವು ಜ್ಯೋತಿಷ್ ಶಾಸ್ತ್ರ ಅದರ ಪ್ರಸ್ತುತತೆ ಅಥವಾ ಇವತ್ತು ಹೇಗೆ ಅದು ಪ್ರಸ್ತುತ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಬೇಕು ಅಂತ ಹೇಳಿ ನಿಮ್ಮ ಪರಿಚಯದಿಂದ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಅನಿಸ್ತದೆ. ನನ್ನ ಹೆಸರು ಡಾಕ್ಟರ್ ನಾಗೇಶ್ ಭಟ್ ಕೆಸಿ ಅಂತ. ನಾನು ಸಾಗರ ತಾಲೂಕಿನವ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ. ನಾನು ಪ್ರಸ್ತುತ ಈಗ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಉಮ್ಮಚ್ಚಿಗೆ ಎನ್ನುವಲ್ಲಿ ಶ್ರೀಮಾತಾ ಸಂಸ್ಕೃತ ಮಹಾಪಾಠಶಾಲಾ ಅಂತಿದೆ, ಅದರಲ್ಲಿ ಜ್ಯೋತಿಷ್ಯ ವಿಭಾಗದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನೀವು ಜ್ಯೋತಿಷ್ಯ ವಿಭಾಗದ ಪ್ರಾಧ್ಯಾಪಕರು ಅಂತ ಹೇಳಿದ್ರಿ. ಈ ಭಾರತೀಯ ಪುರಾತನ ವಿದ್ಯೆಗಳು ಮತ್ತು ಈ ಜ್ಯೋತಿಷ್ಯ ಇವೆಲ್ಲ ಇವತ್ತಿಗೂ ಪ್ರಸ್ತುತವೇ, ಅಂದರೆ ಅದರ ರಿಲೆವೆನ್ಸ್ ಅಂತ ಏನು ಹೇಳ್ತಾರಲ್ಲ, ಅದು ಹೇಗೆ ಅಂತ ನೀವು ಬಿಡಿಸಿ ಹೇಳ್ತೀರಾ? ಬಹಳ ಸುಂದರವಾದ ಪ್ರಶ್ನೆ. ಇವತ್ತಿನ ಕಾಲಕ್ಕೆ ಎಲ್ಲರ ಮನಸ್ಸಿನಲ್ಲೂ ಈ ವಿಷಯ ಮೂಡಬಹುದು. ಆದರೆ ಭಾರತೀಯರು ಈ ವಿದ್ಯೆಯನ್ನ ನೋಡಿದ ಬಗೆಯೇ ಬೇರೆ ಅಂತ. ಪ್ರಸ್ತುತ ಆಧುನಿಕವಾಗಿ ಏನಾಗಿದೆ ಅಂದ್ರೆ, ವಿದ್ಯೆ ಅಂದ್ರೆ ವೃತ್ತಿ ಜೀವನ, ಅವರು ಮಾಡುವಂತಹ ಕೆಲಸವನ್ನ ತೋರಿಸಿಕೊಡುವ ಒಂದು ಭೌತಿಕ ಈ ಬದುಕನ್ನ ನಿರ್ವಹಣೆ ಮಾಡುವಂತಹ ವಿದ್ಯೆ ಇವತ್ತಿನ ವಿದ್ಯೆ ಆಗ್ಬಿಟ್ಟಿದೆ. ಆದ್ರೆ ಭಾರತೀಯರ ದೃಷ್ಟಿಯಲ್ಲಿ ಭೌತಿಕವಾದ ಈ ಜೀವನವನ್ನ ಮಾಡುವುದರ ಜೊತೆಯಲ್ಲಿ ಅಧ್ಯಾತ್ಮದ ಒಂದು ಚಿಂತನೆಯು ಬಹಳ ಮುಖ್ಯವಾದದ್ದಿತ್ತು. ನಾವು ಭಾರತೀಯ ಯಾವ ವಿದ್ಯೆಯನ್ನ ನೋಡಿದ್ರು ಕೂಡ ಅದರ ಲಕ್ಷ್ಯ ಇದೆ, ಸಾ ವಿದ್ಯಾ ಯಾ ವಿಮುಕ್ತಯೆ. ಅಂದ್ರೆ ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳೆಷ್ಟೇ ಇದ್ದರೂ ಕೂಡ ಜೀವನದ ಲಕ್ಷ್ಯವನ್ನ ಅನುಸರಿಸಿ ಹೋಗ್ಬೇಕಾದಂತದ್ದು ಭಾರತೀಯ ವಿದ್ಯೆಯ ಪರಮಧರ್ಮ. ಆದ್ದರಿಂದ ಭಾರತೀಯ ವಿದ್ಯೆ ಇವತ್ತಿಗೆ ಖಂಡಿತ ಪ್ರಸ್ತುತ, ಇಂದಿಗೆ ಅಂತಲ್ಲ, ಹಿಂದೂ ಪ್ರಸ್ತುತ, ಹಿಂದೂ ಪ್ರಸ್ತುತ, ಮುಂದೆಯೂ ಕೂಡ ಭಾರತೀಯ ವಿದ್ಯೆ ಇದೇ ವ್ಯವಸ್ಥೆಯಲ್ಲಿ ಇರ್ತದೆ. ಅದರಿಂದ ತಮ್ಮ ಪ್ರಶ್ನೆ ಹೀಗಿತ್ತು, ಭಾರತೀಯ ವಿದ್ಯೆ ಇದು ಪ್ರಸ್ತುತವೇ ಅಂತ. ಇದು ನಿಶ್ಚಯವಾದ ಉತ್ತರ, ಪ್ರಸ್ತುತ ಎಂಬುದಾಗಿ ಹೇಳಬೇಕು. ಹಾಗೆ ನೀವು ಹೇಳುವಾಗ ಈ ಭಾರತೀಯ ವಿದ್ಯೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಮೂಲಭೂತವಾಗಿ ಏನು ಬರ್ತದೆ, ಮತ್ತು ಅದರಲ್ಲಿ ಜ್ಯೋತಿಷ ಅಂತ ಈಗಾಗಲೇ ನೀವು ಒಂದು ಬರ್ತದೆ ಅನ್ನೋದನ್ನ ನೇರವಾಗಿ ಹೇಳಿದ್ದೀರಿ, ಯಾಕೆ ಅದರ ಪ್ರಾಧ್ಯಾಪಕರು ಕೂಡ ನೀವು. ಅದು ಜ್ಯೋತಿಷ ಹೇಗೆ ಪ್ರಸ್ತುತ ಮತ್ತೆ ಬೇರೆ ಯಾವ ಮೂಲಭೂತ ಅಂಶಗಳಿವೆ? ಅದೇ ಬಹಳ ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಭಾರತೀಯ ವಿದ್ಯೆ ಅಂತಾದಾಗ, ವಿದ್ಯೆ ಅಂತ ಹೇಳಿದ್ರೆ ಒಂದು ಪುಸ್ತಕವನ್ನ ಓದುವ ವ್ಯವಸ್ಥೆಗೆ ನಮ್ಮ ಭಾರತದಲ್ಲಿ ವಿದ್ಯೆ ಅಂತ ಹೇಳಿಲ್ಲ. ಇದು ಕೇವಲ ಶಿಕ್ಷಣ ಎಂಬುದಾಗಿಲ್ಲ, ಇದೊಂದು ಆತ್ಮಜ್ಞಾನ ಎಂಬುದಾಗಿತ್ತು. ಆ ದೃಷ್ಟಿಯಲ್ಲಿ ನಮಗೆ ಮೊಟ್ಟ ಮೊದಲು ವಿದ್ಯೆ ಅಂತ ಸಿಕ್ಕುವಂತಹದ್ದು ವೇದ ವಿದ್ಯೆ ಅಂತ ಹೇಳ್ತೇವೆ. ವೇದ ವಿದ್ಯೆ ಅಂತ ಹೇಳಿದಾಗ ಈ ಪ್ರಪಂಚದ ಆದಿಯ ವ್ಯವಸ್ಥೆಯಲ್ಲಿ ಯಾವುದು ಶಬ್ದ ರೂಪದಲ್ಲಿತ್ತೋ ಅದನ್ನ ಆ ಋಷಿ ಮುನಿಗಳು ತಮ್ಮ ಮೂಲಕ ತಿಳಿದುಕೊಂಡು ಹೇಳಿದ್ರಲ್ವಾ, ಅದನ್ನ ವೇದ ವಿದ್ಯೆ ಎಂಬುದಾಗಿ ಹೇಳ್ತೇವೆ. ಈ ವೇದ ವಿದ್ಯೆಯನ್ನ ಅನುಸರಿಸಿಯೇ ಪ್ರಪಂಚದ ಸಕಲ ವಿದ್ಯೆಗಳು ಕೂಡ ಇದೆ. ಆ ವೇದ ವಿದ್ಯೆಯಲ್ಲಿ ಮತ್ತೊಂದಿಷ್ಟು ವಿಭಾಗಗಳಿದೆ. ಕೇವಲ ವೇದ ಮಂತ್ರಗಳೇ ವೇದ ವಿದ್ಯೆ ಅಲ್ಲ, ವೇದ ಮಂತ್ರಗಳು ಹೇಳುವ ವಿಷಯವನ್ನ ಸರಿಯಾಗಿ ಪ್ರಪಂಚಕ್ಕೆ ತಿಳಿಸಿಕೊಡುವ ಅನೇಕ ವಿದ್ಯೆಗಳು ಕೂಡ ಇದೆ. ಅದು ಶಾಸ್ತ್ರಗಳಾಗಿ ಹೊರಬಂತು. ಅದರಲ್ಲಿ ವೇದ ವಿದ್ಯೆಯಲ್ಲಿ ಶಿಕ್ಷ ಎನ್ನುವಂತಹದ್ದು ಒಂದು ಶಾಸ್ತ್ರ, ವ್ಯಾಕರಣ, ಜ್ಯೋತಿಷ, ಕಲ್ಪ, ನಿರುಕ್ತ, ಛಂದಸ್ಸು, ಇದೆಲ್ಲದೂ ಕೂಡ ಶಾಸ್ತ್ರ ವಿದ್ಯೆಗಳಾಗಿ ಬಂತು. ಈ ಪ್ರತಿಯೊಂದು ಕೂಡ ವೇದ ಮಂತ್ರದಲ್ಲಿ ಹೇಳಿದುವ ವಿಷಯವನ್ನ ಪ್ರಸ್ತುತ ಪಡಿಸುತ್ತಾ ಜೀವನ ಸಾಕ್ಷಾತ್ಕಾರವನ್ನ, ಈ ಪ್ರಪಂಚದ ಲಕ್ಷ್ಯವನ್ನ, ಪ್ರಪಂಚದ ಪರಿಚಯವನ್ನ ಮಾಡಿಕೊಡುತ್ತೆ. ಆದ್ದರಿಂದ ಇವತ್ತಿನ ಆಧುನಿಕ ವಿದ್ಯೆ ಎಂಬುದಾಗಿ ಯಾವುದಿದೆಯೋ ಅದು ಕೇವಲ ಇಂದಿನ ಬದುಕನ್ನ ಮಾತ್ರ ಹೇಳುತ್ತೆ. ಆದ್ರೆ ಭಾರತೀಯ ವಿದ್ಯೆಗಳು, ಭಾರತೀಯ ಶಾಸ್ತ್ರಗಳು ಈ ಬದುಕಿನೊಟ್ಟಿಗೆ ಮುಂದಿನ ಸಾಕ್ಷಾತ್ಕಾರವನ್ನು ಕೂಡ ತಿಳಿಸುತ್ತೆ ಎನ್ನುವಂಥದ್ದೇ ಭಾರತೀಯ ವಿದ್ಯೆಯ ವಿಶೇಷತೆ ಅಂತ ಹೇಳ್ಬೋದು. ಈಗ ನೀವು ಮೂರು ವಿಚಾರಗಳನ್ನ ಹೇಳಿದ್ರಿ, ಒಂದು ವಿದ್ಯೆ, ಇನ್ನೊಂದು ಶಾಸ್ತ್ರ, ಮತ್ತೊಂದು ಜ್ಯೋತಿಷ. ಈ ಮೂರು ವಿಚಾರಗಳು ಬಂದವು. ಇದರಲ್ಲಿ ನೀವು ಜ್ಯೋತಿಷಾಚಾರ್ಯರು, ಶಾಸ್ತ್ರದ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ ಸ್ವಲ್ಪ. ಈಗ ಜ್ಯೋತಿಷ್ಯದ ಬಗ್ಗೆ, ಈಗ ಜ್ಯೋತಿಷ ಅಂತ ಇವತ್ತು ಹೇಳಿದ್ರೆ, ಜ್ಯೋತಿಷಿಗಳು ಅಂತ ಹೇಳಿದ್ರೆ ಬರೀ ಈ ಭವಿಷ್ಯ ಹೇಳುವವರು, ಹಸ್ತ ಸಾಮುದ್ರಿಕ, ಫಲ ಜ್ಯೋತಿಷ ಅಂತ ಹೇಳಿ ತಿಳುವಳಿಕೆ ನಮ್ಮಲ್ಲಿದೆ.
ಅದು ವೈಜ್ಞಾನಿಕ ಅಲ್ಲ ಅನ್ನುವಂಥದ್ದಕ್ಕೆ ಅಂತದ್ದು ಕೆಲವರ ಅಭಿಪ್ರಾಯ. ಅದಕ್ಕೆ ಜ್ಯೋತಿಷ ಅನ್ನೋದರ ಮೂಲ ಅರ್ಥ ಏನು, ಅದರ ಮೂಲ ಗುಣ ಏನು, ಮತ್ತು ಅದರಲ್ಲಿರುವ ವೈಜ್ಞಾನಿಕವಾದಂಥ ಅತಿ ಗಹನವಾದಂಥ ವಿಚಾರಗಳು ಯಾವುದು ಅನ್ನೋದನ್ನು ಹೇಳ್ತೀರಾ? ಸರಿ, ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಜ್ಯೋತಿಷ ಅಂತ ಹೇಳಿದ್ರೆ ಕೇವಲ ಫಲಭಾಗವನ್ನ ಅಂದ್ರೆ ಅವನ ಜೀವನದಲ್ಲಿ ಆಗುವ ಮುಂದಿನ ಭವಿಷ್ಯತ್ತನ್ನ ತಿಳಿಸಿಕೊಡಬೇಕು ಎನ್ನುವಂತಹದ್ದೇ ಜಗತ್ತಿನಲ್ಲಿ ತುಂಬಾ ಜನರ ಮನಸ್ಸಿನಲ್ಲಿದೆ ಸತ್ಯ. ಆದ್ರೆ ವಸ್ತುತಃ ಶಾಸ್ತ್ರದ ದೃಷ್ಟಿ ಮತ್ತು ಶಾಸ್ತ್ರದ ಕಲ್ಪನೆ ಆಗಿಲ್ಲ. ಜ್ಯೋತಿಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ ಇದಂ ಜ್ಯೋತಿಷಂ. ಜ್ಯೋತಿಷ ಎನ್ನುವ ಶಾಸ್ತ್ರ ಶಬ್ದವೇ ಹೀಗೆ ಹೇಳುತ್ತೆ. ಜ್ಯೋತಿಷಿ ಅಂದ್ರೆ ಗ್ರಹ ನಕ್ಷತ್ರಗಳು ಅಂತ. ಜ್ಯೋತಿಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ, ಗ್ರಹ ನಕ್ಷತ್ರಗಳನ್ನ ಅನುಸರಿಸಿ ಯಾವ ಗಣಿತ ಪದ್ಧತಿಯಿಂದ ನಿರ್ಣಯಿಸಲ್ಪಟ್ಟಿರುವ ಒಂದು ವಿದ್ಯೆ ವ್ಯವಸ್ಥೆ ಇದೆಯೋ ಅದನ್ನ ಜ್ಯೋತಿಷ ಎಂಬುದಾಗಿರುತ್ತೇವೆ. ಆದ್ದರಿಂದ ಆಕಾಶೀಯ ಗ್ರಹ ಗಣಿತವನ್ನ ಅನುಸರಿಸಿ ಇಂದಿನ ಗ್ರಹ ಸ್ಥಿತಿ ಹೇಗಿದೆ, ಇಂದು ಸೂರ್ಯ ಚಂದ್ರ ಮಂಗಳ ಬುಧ ಇತ್ಯಾದಿ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಅದನ್ನ ತಿಳಿದುಕೊಳ್ಳುವ ವ್ಯವಸ್ಥೆಯೇ ಜ್ಯೋತಿಷವಾಗಿದೆ. ವಿಶೇಷವಾಗಿ ಜ್ಯೋತಿಷದ ನಕ್ಷವೇ ಕಾಲಗಣನೆ, ಅಂದ್ರೆ ಇಂದು ಯಾವ ದಿನ, ನಾಳೆ ಯಾವ ದಿನವಾಗುತ್ತೆ, ಇವತ್ತಿನ ದಿವಸ ಸೂರ್ಯನ ಉದಯ ಎಷ್ಟು ಗಂಟೆಗಾಗುತ್ತೆ, ನಾಳೆಯ ದಿನ ಆಕಾಶೀಯ ಘಟನೆಗಳು ಏನು ಸಂಭವಿಸುತ್ತವೆ, ಇದನ್ನ ತಿಳಿಸುವಂತಹದ್ದನ್ನೇ ಜ್ಯೋತಿಷ ಶಾಸ್ತ್ರ ಅಂತ ಹೇಳ್ತಾರೆ. ಇದನ್ನ ಕಾಲ ವಿಧಾಯಕ ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ಇದು ಒಂದು ತಿಂಗಳು, ಇದು ಒಂದು ಹಗಲು. ಹಗಲು ಹೇಗಾಯ್ತು? ಸೂರ್ಯನ ಉದಯದಿಂದ ಸೂರ್ಯನ ಅಸ್ತದವರೆಗೆ ಹಗಲಾಯ್ತು ಅಂತ ತಿಳ್ಕೊಳ್ತೇವೆ. ಹಾಗಾದ್ರೆ ಸೂರ್ಯನ ಉದಯ ಎಷ್ಟು ಗಂಟೆಗಾಗುತ್ತೆ? ಇದನ್ನೇ ವೇದ ಮಂತ್ರದಲ್ಲಿ ಹೇಳಿತ್ತು, ಅಹರಹ ಸಂಧ್ಯಾಂ ಉಪಾಸೀತಾ. ನೋಡಪ್ಪ, ಸಂಧ್ಯಾ ಕಾಲವನ್ನ ನೀನು ಆಶ್ರಯಿಸಬೇಕು, ಸಂಧ್ಯಾ ವಂದನೆಯನ್ನ ಮಾಡಬೇಕು ಅಂತ ಹೇಳುತ್ತೆ. ಆವಾಗ ಪ್ರಶ್ನೆ ಉದ್ಭವವಾಯ್ತು, ಸಂಧ್ಯಾ ಕಾಲ ಅಂದ್ರೆ ಯಾವುದು? ಈ ಸಂಧ್ಯಾ ಕಾಲವನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದಾಗ, ನೋಡಿ ಈ ಗಣಿತ ಹೊರಟಿತು. ನೋಡು, ಸೂರ್ಯನ ಉದಯವಾಗ್ತಾ ಇದೆ ಇಷ್ಟು ಗಂಟೆಗೆ. ಆ ಸೂರ್ಯನ ಉದಯವಾಗುವ ಕಾಲವನ್ನ ಪ್ರಾತಸ್ಥಂಧ್ಯಾ ಎಂಬುದಾಗಿ ಹೇಳ್ತಾರೆ. ಹೀಗೆ ಆಕಾಶೀಯ ಗ್ರಹಗಳ ನಕ್ಷತ್ರಗಳ ವ್ಯವಸ್ಥೆಯನ್ನ ಯಾವ ವಿದ್ಯೆಯ ಮೂಲಕ ತಿಳಿದುಕೊಳ್ತೇವೋ ಅದು ಜ್ಯೋತಿಷ ಎಂಬುದಾಗಾಯ್ತು. ಇದೇ ಪ್ರಧಾನವಾದ ಜ್ಯೋತಿಷದ ಲಕ್ಷ್ಯವಾಗಿದೆ ಅಂತ. ಇನ್ನು ಈ ಜ್ಯೋತಿಷದಲ್ಲಿ ವಿಭಾಗಗಳಿದೆ. ಒಂದು ಸಿದ್ಧಾಂತ ವಿಭಾಗ ಅಂತ, ಸಂಹಿತಾ ವಿಭಾಗ ಮತ್ತು ಹೋರಾ ವಿಭಾಗ ಎಂಬುದಾಗಿ. ಇವತ್ತು ಜಾಸ್ತಿ ಜನರಿಗೆ ಪರಿಚಯ ಇರೋದು ಕೇವಲ ಹೋರಾ ವಿಭಾಗದ ಕೆಲವೊಂದಿಷ್ಟು ವಿಭಾಗಗಳು ಮಾತ್ರ. ಆದ್ರೆ ಅದಕ್ಕಿಂತಲೂ ಮೂಲಭೂತವಾದಂತಹದ್ದು ಸಿದ್ಧಾಂತ ವಿಭಾಗ ಎಂಬುದಾಗಿದೆ. ಈಗ ಇದರಲ್ಲಿ ಕೆಲವು ಹೊಸ ಅಂಶಗಳು ಬಂತು. ಜ್ಯೋತಿಷ ಅಂತ ಹೇಳಿದ್ರೆ ಮೂಲಭೂತವಾಗಿ ಸಮಯ ನಿರ್ಧಾರ, ಕಾಲಗಣನೆ ಬೇಕಾದ್ದು, ಅದಕ್ಕೆ ಬೇಕಾದಂತಹ ವಿಶೇಷವಾದ ಅಂಶ ಅಂತಂದ್ರೆ ಗಣಿತ. ಹಾಗಾಗಿ ಗಣಿತ ಕೇಂದ್ರೀಕೃತವಾದ್ದು ಅಂತ. ಅದರಲ್ಲಿ ಇನ್ನೊಂದು ವಿಶೇಷವಾದ ಅಂಶವನ್ನು ಕೂಡ ನೀವು ಹೇಳಿದ್ರಿ, ನಮ್ಮಲ್ಲಿನ ಈ ಗಣಿತ ಅಥವಾ ಈ ಕಾಲಗಣನೆಯ ದೈನಂದಿನ ಚಟುವಟಿಕೆಗಳಿಗೆ, ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳಿಗೆ ಬೇಕಾಗುವ ಮತ್ತು ನಮ್ಮ ದಿನನಿತ್ಯದ ಹೇಳುವುದರಿಂದ ಹಿಡಿದು ಮಾಡುವ ಕೆಲಸಗಳು ಮತ್ತು ಕೃಷಿ ಇತ್ಯಾದಿಗಳಿಗೆ ಬೇಕಾಗುವ ಸಮಯವನ್ನು ನಿರ್ಧರಿಸಲಿಕ್ಕೆ ನಾವು ತಲೆ ಎತ್ತಿ ಆಕಾಶವನ್ನು ನೋಡ್ತೇವೆ ಅಂತ ಹೇಳಿ. ಅಂದರೆ ಇದು ಇಲ್ಲಿ ಕಾಲಗಣನೆ, ಪಂಚಾಂಗ ಇತ್ಯಾದಿಗಳು ಬಂದವು, ಗಣಿತ ಇತ್ಯಾದಿಗಳು ಬಂದವು. ಇದರಲ್ಲಿ ಒಂದೊಂದನ್ನೇ ನಾವು ಸ್ವಲ್ಪ ಬಿಡಿಸಿ ನೋಡಬಹುದು. ಈಗ ನಮ್ಮಲ್ಲಿ ಆಮೇಲೆ ಕೆಲವು ವಿಶೇಷಗಳನ್ನು ಕೂಡ ನಾವು ಗಮನಿಸಿ ನೋಡಬಹುದು. ಈಗ ನಮಗೆ ದಿನ ಅಂತ ಹೇಳಿದ್ರೆ ಏನು, ಅದು ಸೂರ್ಯೋದಯದಿಂದ ಆರಂಭವಾಗ್ತದೆಯೇ ಇತ್ಯಾದಿ ವಿಚಾರಗಳನ್ನು ನಾವು ಮುಂದೆ ಚರ್ಚಿಸಬಹುದು. ಮೊದಲನೇದಾಗಿ ನಾವು ಆಗಲೇ ಕೂಡ ಹೇಳಿದ್ವಿ, ಶಾಸ್ತ್ರ ಅಂತ ಹೇಳಿದ್ವಿ, ಅದನ್ನು ನಾವು ಗಮನಿಸಿಕೊಳ್ಬೇಕು ಅಂತ ಹೇಳಿ. ಈಗ ಮೊದಲನೇದಾಗಿ ಇದು ಈ ಸಿದ್ಧಾಂತಗಳು ಈ ಶಾಸ್ತ್ರಗಳ ಅಂಗವೇ ಅಥವಾ ಶಾಸ್ತ್ರಗಳ ಮಹತ್ವ ಏನು ಅಂತ ತಿಳ್ಕೊಂಡು ಆಮೇಲೆ ನಾವು ಮುಂದಿನ ಈ ಬೇರೆ ಬೇರೆ ಅಂಗಗಳನ್ನ ಗಮನಿಸೋಣ ಅಂತ ಅನಿಸ್ತದೆ. ಇಲ್ಲಿ ಶಾಸ್ತ್ರಗಳು ಮತ್ತು ಶಾಸ್ತ್ರಗಳ ಉದ್ದೇಶ, ಅದರ ವ್ಯವಸ್ಥೆಗಳನ್ನ ಹೇಳಬೇಕು ಅಂತ ಹೇಳಿದ್ರೆ, ಶಾಸ್ತ್ರ ಶಬ್ದಕ್ಕೆ ಶಾಸತಿ ಇತಿ ಶಾಸ್ತ್ರಂ, ಒಂದು ನಿಯಮವನ್ನ ಮಾಡಿಟ್ಟಿರುವಂತಹದ್ದೇ ಒಂದು ಶಾಸ್ತ್ರ. ಉದಾಹರಣೆಗೆ ಗಣಿತದಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳು ಅಂತ ಇರುತ್ತೆ. ಆ ಪದ್ಧತಿ ಎನ್ನುವಂತಹ ಶಬ್ದದ ಮೂಲಭೂತವಾದ ಅರ್ಥವೇ ಶಾಸ್ತ್ರ. ಶ
ಶಾಸ್ತ್ರೀತಿ ಶಾಸ್ತ್ರಂ, ಇದು ಹೀಗೆ ಎಂಬುದಾಗಿ ತಿಳಿಸಿಕೊಡುವಂತಹದ್ದನ್ನೇ ಶಾಸ್ತ್ರ ಅಂತ ಹೇಳ್ತೇವೆ ನಮ್ಮಲ್ಲಿ. ಅದು ವ್ಯಾಕರಣ ಶಾಸ್ತ್ರ ಇರಬಹುದು, ಅಲಂಕಾರ ಶಾಸ್ತ್ರ ಇರಬಹುದು, ತರ್ಕಶಾಸ್ತ್ರ ಇರಬಹುದು, ಸಾಂಖ್ಯ ಶಾಸ್ತ್ರ ಇರಬಹುದು, ಯೋಗ ಶಾಸ್ತ್ರ ಇರಬಹುದು, ಜ್ಯೋತಿಷ ಶಾಸ್ತ್ರ ಇರಬಹುದು, ಎಲ್ಲದೂ ಕೂಡ ಒಂದು ನಿಯಮವನ್ನ ತಿಳಿಸಿಕೊಡುವಂತಹದ್ದನ್ನ ನಮ್ಮಲ್ಲಿ ಶಾಸ್ತ್ರ ಎಂಬುದಾಗಿ ಹೇಳ್ತೇವೆ. ಇನ್ನು ಶಾಸ್ತ್ರದ ಒಂದಿಷ್ಟು ಲಕ್ಷ್ಯಗಳು ಯಾವುದು ಕೇಳಿದ್ರೆ, ಜನಕ್ಕೆ ಉಪಕಾರಿಯಾಗುವಂತಹ ವ್ಯವಸ್ಥೆಯನ್ನ ಮತ್ತು ಪ್ರಕೃತಿಗೆ ಉಪಕಾರಿಯಾಗುವಂತಹ ಸ್ಥಿತಿಗಳನ್ನ ಪರಮಾತ್ಮನ ಪರಿಜ್ಞಾನವನ್ನ ಮಾಡಿಕೊಳ್ಳುವಂತಹದ್ದೇ ಇದರ ಲಕ್ಷ್ಯ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಈ ಆಚಾರ್ಯರುಗಳು ಋಷಿಗಳು ಇದನ್ನ ಬಹಳ ಚರ್ಚಿಸಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಕಾಲಾತೀತವಾಗಿ ಇದನ್ನ ಮಾಡಿಟ್ಟಂತ ವ್ಯವಸ್ಥೆ. ಹಾಗಾಗಿ ಇದನ್ನ ಹಗುರವಾಗಿ ನಾವು ಇದು ಇವತ್ತಿಗೆ ಪ್ರಸ್ತುತ ಅಲ್ಲ ಅಥವಾ ಇದರಲ್ಲಿ ಏನಿಲ್ಲ ಅಂತ ಹೇಳಿ ಅದರ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ನಾವು ಅದನ್ನ ಹಾಗೆ ಹೇಳಬಾರದು ಅನ್ನೋದು ಅದರಲ್ಲಿ ಒಂದು ಮೂಲ ಅರ್ಥ ಅಂತ ಅನಿಸ್ತದೆ. ಆಮೇಲೆ ಈಗ ಜ್ಯೋತಿಷ್ ಶಾಸ್ತ್ರಕ್ಕೆ ಮೂಲ ಯಾವುದು? ಜ್ಯೋತಿಷ ಶಾಸ್ತ್ರಕ್ಕೆ ಮೂಲ ಅಂತ ಹೇಳಿದ್ರೆ ವೇದವೇ ಒಂದು. ಇನ್ನು ಮೂಲ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ಆಕಾಶೀಯ ಗ್ರಹದ ನಕ್ಷತ್ರಗಳೇ ಇದಕ್ಕೆ ಮೂಲ. ಆಕಾಶದಲ್ಲಿರುವ ಗ್ರಹ ನಕ್ಷತ್ರಗಳನ್ನ ಪ್ರತಿನಿತ್ಯ ಏನಾಯ್ತು ಹಿಂದೆ, ಈಗ ಆಕಾಶ ಈಗ ನೋಡ್ತಾ ಇರುವಾಗ ಹಗಲಾಯ್ತು, ರಾತ್ರಿ ಆಯ್ತು, ಅವಾಗ ಏನಪ್ಪ ಇದು ಏನು ಏನು ಎನ್ನುವ ಕುತೂಹಲಕ್ಕೆ ಬಿದ್ದಂತಹ ಮನುಷ್ಯ ಅದನ್ನ ತಿಳಿದುಕೊಳ್ಳಿಕ್ ಹೊರಟ. ಆ ತಿಳಿದುಕೊಳ್ಳಿಕ್ಕೆ ಹೊರಟ ಮೂಲಭೂತ ವ್ಯವಸ್ಥೆಯೇ ಜ್ಯೋತಿಷ ಎಂಬುದಾಗಾಯ್ತು. ಯಾಕೆ ಜ್ಯೋತಿಂಷಿ, ಜ್ಯೋತಿಂಷಿ ಶಬ್ದವೇ ಗ್ರಹ ಮತ್ತು ನಕ್ಷತ್ರಗಳು ಅಂತ ಅರ್ಥ ಹೇಳುತ್ತಲ್ವ. ಆದ್ದರಿಂದ ಎಲ್ಲಿ ಮನುಷ್ಯನಿಗೆ ಕುತೂಹಲ ಬಂತೋ, ಎಲ್ಲಿ ಮನುಷ್ಯನಿಗೆ ಈ ಹಗಲು ರಾತ್ರಿ ಮಾಸ ದಿನ ಎನ್ನುವಂತಹ ಒಂದು ಪರಿಚಯವನ್ನ ತಿಳಿದುಕೊಳ್ಳುವ ಹಂಬಲ ಬಂತೋ ಆ ದಿವಸವೇ ಜ್ಯೋತಿಷದ ಆರಂಭವಾಗಿತ್ತು ಅಂತ ಹೇಳ್ಬೇಕು. ಅಂದ್ರೆ ನೀವಿಲ್ಲಿ ಏನ್ ಹೇಳ್ತಾ ಇದ್ದೀರಾ ಅಂದ್ರೆ ಈ ಒಂದು ಬಹಳ ಇದೊಂದು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಯಾಕೆಂದ್ರೆ ಇದರಲ್ಲಿ ಕೆಲವು ಇಂಗ್ಲಿಷ್ ಶಬ್ದಗಳನ್ನು ಉಪಯೋಗಿಸಿದ್ರೆ ಅದು ನಮಗೆ ಸ್ಪಷ್ಟವಾಗ್ತದೆ. ಅಬ್ಸರ್ವೇಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಇವತ್ತು ಸ್ಪೇಸ್ ಅಬ್ಸರ್ವೇಟರೀಸ್ ಅಂತ ಹೇಳ್ತಾರಲ್ಲ. ಅಂದ್ರೆ ಈ ಆಕಾಶವನ್ನ ವೀಕ್ಷಣೆ ಮಾಡಿ ಅದನ್ನ ಗಮನಿಸಿ ಅದರಲ್ಲಾಗುವ ಸೂಕ್ಷ್ಮ ಬದಲಾವಣೆಗಳನ್ನ ಗಮನಿಸುವುದು ಇದರಲ್ಲಿ ಮೊದಲನೆಯ ಹಂತ, ಮೊಟ್ಟ ಮೊದಲನೇ ಹಂತ. ಅಂದ್ರೆ ಅದು ಈ ಜ್ಯೋತಿಶಾಸ್ತ್ರಕ್ಕೆ ಒಂದು ಮೂಲ. ಅಂದ್ರೆ ಅಬ್ಸರ್ವೇಷನ್ ಈಸ್ ಮೂಲ. ಅಂದ್ರೆ ಅದು ಬಹಳ ವೈಜ್ಞಾನಿಕವಾದ್ದು, ಇದು ಬಹಳ ಗಹನವಾದ ವೈಜ್ಞಾನಿಕವಾದ ಅಬ್ಸರ್ವೇಷನ್ ಅನ್ನೋದು ಇದಕ್ಕೆ ಮೂಲ ಅನ್ನೋದು. ಅಂದ್ರೆ ಇಲ್ಲಿ ಪ್ರತ್ಯಕ್ಷ ಅನ್ನುವ ರೀತಿಯಲ್ಲಿ ನೋಡಿದಾಗ. ಆದರೆ ಹಾಗೆ ಮಾಡಿದಾಗ ಅದರಲ್ಲಿ ನಮಗೆ ಬೇಕಾದ ಕಾಲಗಣನೆ ಅಂತ ಬರ್ತದೆ. ಆಮೇಲೆ ಅದಕ್ಕೆ ಮೂಲವಾಗಿ ನೀವು ಗಣಿತದ ವಿಚಾರ ಹೇಳಿದೆ ಆಗಲೇ, ಸಿದ್ಧಾಂತಕ್ಕೆ ಅದರಲ್ಲಿ ಗಣಿತ ಇದೆ ಅಂತ. ಹಾಗಾದ್ರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಗಣಿತ ಹೇಗೆ ಮೂಲ ಆಗ್ತದೆ, ಅದು ಈ ಅಬ್ಸರ್ವೇಷನ್ ಇಂದ ಮುಂದಿನ ಹಂತಕ್ಕೆ ಗಣಿತದ ಹಂತಕ್ಕೆ ಹೇಗೆ ಹೋಗ್ಬೋದು ಅನ್ನೋದನ್ನು ವಿವರಿಸ್ತೀರಾ? ಇದೊಂದು ಬಹಳ ಸುಂದರವಾದ ಪ್ರಶ್ನೆ. ಎಷ್ಟೋ ಜನರಿಗೆ, ಪ್ರಾಯ ಪ್ರಪಂಚದಲ್ಲಿರುವ ಅನೇಕ ಜನರಿಗೆ ಜ್ಯೋತಿಷಕ್ಕೂ ಮತ್ತು ಗಣಿತಕ್ಕೂ ಸಂಬಂಧ ಇದೆ ಎನ್ನುವ ವಿಚಾರವೇ ಮರ್ತೋಗಿದೆ. ಅದು ವಸ್ತುತಃ ಜ್ಯೋತಿಷ ಇದ್ದದ್ದು ಗಣಿತ ಮೂಲಕವೇ. ಜ್ಯೋತಿಷದ ಒಂದೊಂದು ಹೆಜ್ಜೆಯೂ ಕೂಡ ಗಣಿತವೇ ಆಗಿದೆ. ಅದರಲ್ಲಿ ನೋಡಿ, ನಾವು ಹೇಳುವ ಅಂಕ ಗಣಿತ, ನಾವು ಹೇಳುವ ಬೀಜ ಗಣಿತ, ನಾವು ಹೇಳುವ ರೇಖಾ ಗಣಿತ, ಮೂರೂ ಕೂಡ ಜ್ಯೋತಿಷದ ಅವಿನಾಭಾವ ಅಂಗಗಳು. ನಮಗೆ ಹೇಗೆ ದೇಹದಲ್ಲಿ ಕಣ್ಣು ಮೂಗು ಕಿವಿ ಬಾಯಿ ಅಂತಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ರೇಖಾ ಗಣಿತ, ಒಂದು ಗ್ರಹನಿಗೂ ಮತ್ತೊಂದು ಗ್ರಹನಿಗೂ ಇರುವ ಅಂತರವನ್ನ ತಿಳಿದುಕೊಳ್ಳಿಕ್ಕಾಗಿ ಹೊರಟಿರುವಂತಹದ್ದು ರೇಖಾ ಗಣಿತ. ಅದೇ ರೀತಿಯಲ್ಲಿ ಬೀಜಗಣಿತ, ಇವತ್ತು ಇರುವ ಗ್ರಹ ನಾಳೆ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ, ಆ ಗೊತ್ತಿಲ್ಲದೆ ಇರುವ ಗ್ರಹನನ್ನ ಕಂಡು ಹಿಡಿಯುವಂತಹದ್ದನ್ನ ಅಲ್ಜಿಬ್ರಾ ಅಂದ್ರೆ ಎ ಬಿ ಸಿ ಎಂಬುದಾಗಿ ನಾವು ಯಾವ ಹೆಸರನ್ನು ಇಟ್ಕೊಂಡು ಹೋಗ್ತೇವೋ ಅದನ್ನ ಬೀಜಗಣಿತ ಅಂತ ಹೇಳ್ತೇವೆ. ಇನ್ನು ಅಂಕಗಣಿತ ಅಂತ ಹೇಳಿದ್ರೆ ನಿನ್ನೆ ಇರುವ ಗ್ರಹ ಮತ್ತು ಇವತ್ತಿರುವ ಗ್ರಹಗಳ ಆ ಗತಿಯನ್ನ ಅಂದ್ರೆ ವೇಗವನ್ನ ತಿಳಿದುಕೊಳ್ಳಿಕ್ಕಾಗಿ ನಾವು ಅಂಕಗಣಿತವನ್ನ ಬಳಸ್ತೇವೆ. ಆದ್ದರಿಂದ ಜ್ಯೋತಿಷ ಶಾಸ್ತ್ರ ಬೇರೆ ಅಲ್ಲ, ಗಣಿತ ಶಾಸ್ತ್ರ ಬೇರೆ ಅಲ್ಲ. ಗಣಿತ ಶಾಸ್ತ್ರಗಳನ್ನ ಒಳಗೊಂಡಿರುವಂತಹ ಶಾಸ್ತ್ರವೇ ಜ್ಯೋತಿಷ ಶಾಸ್ತ್ರ ಎಂಬುದಾಗಿ ಇರಬೇಕಾಗುತ್ತೆ. ಈಗ ನಾವು ಕಾಲಗಣನೆ ಮತ್ತೆ ಈ ಗ್ರಹಗಳ ಆಧಾರದ ಮೇಲೆ ಕಾಲಗಣನೆ ಅಥವಾ ನಕ್ಷತ್ರಗಳ ಆಧಾರದ ಮೇಲೆ ಕಾಲಗಣನೆ ಮತ್ತು ಗಣಿತ ಎಂಬ ಎರಡು ಅಂಶಗಳಿಗೆ ಬಂದಿದ್ದೇವೆ.
ಇದರಾಗಿ ಮೊದಲದಾಗಿ ನಾವು ಗಣಿತದನ್ನ ಒಂದು ಮುಗಿಸಿಕೊಳ್ಳೋಣ. ಈ ಗಣಿತಕ್ಕೆ ಒಂದು ಆಚಾರ್ಯರ ಪರಂಪರೆ ಇದೆ ನಮ್ಮ ಭಾರತ ದೇಶದಲ್ಲಿ. ಇದು ಎಲ್ಲ ಭಾರತೀಯ ವ್ಯವಸ್ಥೆಗಳಿರುವ ಹಾಗೆ ಇದು ಜ್ಯೋತಿಷ್ಯದ ಪರಂಪರೆ, ಗಣಿತದ ಪರಂಪರೆ. ಇದು ನಮಗೆ ವಿಶೇಷವಾಗಿ ಗೊತ್ತಿರಬೇಕಾದ್ದು ಅಂದರೆ ಈ ನಮ್ಮ ಭಾರತೀಯ ಗಣಿತದ ಪರಂಪರೆ ಜ್ಯೋತಿಷ್ಯವನ್ನು ಬಿಟ್ಟು ವಿಶೇಷವಾಗಿರಲಿಲ್ಲ, ಜ್ಯೋತಿಷ್ಯದ ಜೊತೆಗೂಡಿಯೇ ಇತ್ತು ಅನ್ನೋದನ್ನು ನಾವು ಬಹುಶಃ ಮರೆತಿದ್ದೇವೆ. ಅದನ್ನು ಅದರ ಪರಂಪರೆಯನ್ನು ವಿವರಿಸಿ ಹೇಳ್ತೀರಾ? ಇದರ ಮೂಲ ಗ್ರಂಥಗಳು ಯಾವುವು, ಆಮೇಲೆ ಅದರ ಒಂದಾದ ಮೇಲೆ ಅದಕ್ಕೆ ವ್ಯಾಖ್ಯೆಗಳು, ಆಮೇಲೆ ಎಲ್ಲಿಯವರೆಗೆ ಅದು ಇದೆ ಅನ್ನೋದರ ಮಾಹಿತಿಯನ್ನು ಒದಗಿಸ್ತೀರಾ? ಖಂಡಿತ ಆಗ್ಬೋದು. ನೋಡಿ, ದಶ ಪೂರ್ಣಮಾಸಾಭ್ಯಾಂ ಯಜೇತ, ಇದು ವೇದದ ಮಾತು. ದಶ ಅಂದ್ರೆ ಅಮಾವಾಸ್ಯೆ, ಪೂರ್ಣಮಾಸ್ಯ ಅಂತ ಹೇಳಿದ್ರೆ ಹುಣ್ಣಿಮೆ ಅಂತ ಅರ್ಥ. ಈ ದಶ ಅಂದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎನ್ನುವ ಶಬ್ದವು ವೇದದಲ್ಲಿ ಬಂದಿದೆ. ಅದನ್ನ ಕಂಡುಹಿಡಿಯುವುದಕ್ಕೋಸ್ಕರವಾಗಿ ಈ ಶಾಸ್ತ್ರ ಹೊರಟಿದೆ, ಅದನ್ನ ಕಂಡುಹಿಡಿಯುವುದಕ್ಕೋಸ್ಕರವಾಗಿ ಈ ಗಣಿತ ವ್ಯವಸ್ಥೆಗಳು ಹೊರಟಿದೆ. ಆದ್ದರಿಂದ ಯಾವುದನ್ನ ನಾವು ಈಜಿಪ್ಟ್ ಅಲ್ಲಿರುವಂತಹ ಪಿರಮಿಡ್ ಕಾಲ ಅಂತ ಹೇಳ್ತೇವೋ ಅದಕ್ಕಿಂತಲೂ ಮೊದಲ ಕಾಲವನ್ನ ವೇದ ಎಂಬುದಾಗಿ ಹೇಳಬೇಕಾಗುತ್ತೆ. ಆ ವೇದ ಕಾಲದಲ್ಲಿ ಇದರ ಮೂಲ ಇತ್ತು. ಅನಂತರದಲ್ಲಿ ಈ ಮೂಲವನ್ನ ಸಿದ್ಧಾಂತವನ್ನಾಗಿ, ಸಿದ್ಧಾಂತ ಅಂದ್ರೆ ಅಂತೆ ಸಿದ್ಧ ಸಿದ್ಧಾಂತ ಅಂತ ಒಂದು ಶಬ್ದ ವ್ಯಾಖ್ಯಾನ ಹೇಳುತ್ತೆ. ಅನೇಕ ಚರ್ಚೆಗಳು ನಡೆದು, ಅನೇಕ ರೀತಿಯ ವಾದ ವಿವಾದಗಳು ನಡೆದು, ಅದರಲ್ಲಿ ಯಾವುದು ಕೊನೆಯಲ್ಲಿ ನಿರ್ಣಯವಾಗುತ್ತೋ ಅದಕ್ಕೆ ಸಿದ್ಧಾಂತ ಎಂಬುದಾಗಿದ್ರು. ನಮ್ಮಲ್ಲಿ ನಮ್ಗೆ ಒಂದು ಗ್ರಂಥಗಳ ಉಪಲಬ್ಧಿ ಇರುವಂತಹದ್ದು ನಗದ ಮಹರ್ಷಿಯ ವೇದಾಂಗ ಜ್ಯೋತಿಷ ಎನ್ನುವಂತಹ ಗ್ರಂಥ. ಅನಂತರದ ಇದು ಕ್ರಿಸ್ತಪೂರ್ವ ಗ್ರಂಥ. ಅದೇ ರೀತಿಯಲ್ಲಿ ಸೂರ್ಯ ಸಿದ್ಧಾಂತ ಎನ್ನುವಂತಹ ಗ್ರಂಥ ಅನಂತರದ ಇದು ಕ್ರಿಸ್ತಪೂರ್ವ ಆರಂಭದ ಗ್ರಂಥ. ಇನ್ನು ಆರ್ಯಭಟೀಯಂ ಎನ್ನುವ ನಾಲ್ಕನೇ ಶತಮಾನದ ಗ್ರಂಥ. ಆಮೇಲೆ ಸಿದ್ಧಾಂತ ಪಂಚ ಸಿದ್ಧಾಂತಿಕ ಎನ್ನುವ ಐದನೇ ಶತಮಾನದ ವರಾಹಮಿಹಿರಾಚಾರ್ಯರ ಗ್ರಂಥ. ಅನಂತರದ ಅನೇಕ ಗ್ರಂಥಗಳು ಬಂದಿದೆ. ಆದ್ದರಿಂದ ಸರಿಸುಮಾರು 2000 ವರ್ಷಗಳಿಗಿಂತಲೂ ಹಿಂದಿನ ಗ್ರಂಥಗಳು ಇವತ್ತಿಗೂ ಕೂಡ ಉಪಲಬ್ಧವಿದೆ. ಈ ಎಲ್ಲಾ ಗ್ರಂಥಗಳಲ್ಲೂ ಕೂಡ ಅಂಕಗಣಿತ, ರೇಖಾಗಣಿತ, ಬೀಜ ಗಣಿತಗಳ ಉಪಲಬ್ಧಿ ಇದೆ. ಅದನ್ನ ಅನುಸರಿಸಿ ಸಿದ್ಧಾಂತ ಗಣಿತವನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ಪರಂಪರೆ ಎಂದಾಗಿದೆ. ಇದಂದ್ರೆ ನೀವು ಹೇಳಿರುವುದು ಈಗ ಇವೆಲ್ಲ ಗ್ರಂಥಗಳಲ್ಲೂ ಗಣಿತ ಮೂಲವಾಗಿದೆ, ಅದರಲ್ಲೂ ವಿಶೇಷವಾಗಿ ಸೂರ್ಯ ಸಿದ್ಧಾಂತದಲ್ಲಿ ಮತ್ತೆ ಆರ್ಯಭಟೀಯದಲ್ಲಿ. ಆಮೇಲೆ ಇನ್ನೂ ಇತ್ತೀಚೆಗೆ ಬಂದ್ರೆ ಸ್ವಲ್ಪ ಭಾಸ್ಕರಾಚಾರ್ಯರ ಬಗ್ಗೆ ಹೇಳಬೇಕು ಅಂತ ಆದ್ರೆ, ಭಾಸ್ಕರಾಚಾರ್ಯರ ಸಿದ್ಧಾಂತ ಶಿರೋಮಣಿ ಗ್ರಂಥ 10ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲಿ ಕಮಲಾಕರ ವಚನ ಗ್ರಂಥ, 15ನೇ ಶತಮಾನದಲ್ಲಿ ಗಣೇಶ ದೈವಜ್ಞನ ಗ್ರಂಥ, 18ನೇ ಶತಮಾನದಲ್ಲಿ ವೆಂಕಟೇಶ ಕೇತಕ್ಕರ್ ಇವರ ಗ್ರಂಥ. ಇದೆಲ್ಲದೂ ಕೂಡ ಪರಂಪರೆಯ, ಇದೆಲ್ಲದರಲ್ಲೂ ಈ ಗಣಿತಗಳನ್ನೇ ಹೇಳುತ್ತೆ. ಅಂದ್ರೆ ಇದರಲ್ಲಿ ನಾವು ಇದರಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಬೇಕು ಅಂತ ಹೇಳಿದ್ರೆ, ಸುಮಾರು 14-15ನೇ ಶತಮಾನದಲ್ಲಿ ಈ ಮೂಲ ಸಿದ್ಧಾಂತದ ಏನು ಪರಂಪರೆ ಇದೆ ಅದು ನಿಲ್ತಾ ಬರ್ತದೆ, ಅದು ವ್ಯಾಖ್ಯಾನಗಳಿಗೆ ಎಡೆಮಾಡಿಕೊಡ್ತದೆ. 12ನೇ ಶತಮಾನದ ನಂತರದಲ್ಲಿ ನಿಲ್ತಾ ಬರ್ತಾ ಇದೆ, ಅಲ್ಲಿ ನಿಲ್ತಾ ಬರ್ತಾ ಇದೆ ಅಂತ. ಅಲ್ಲಿಂದ ಹೊರ ಆಕ್ರಮಗಳಿಗೆ ಸಿಕ್ಕಿ ಎಲ್ಲ ಭಾರತೀಯ ಎಲ್ಲ ಪರಂಪರೆಗಳು, ಆಮೇಲೆ ಒಂದಿಷ್ಟು ಅದೇ ಆಕ್ರಮಗಳು ಆಗಿರಬಹುದು, ಸ್ವತಂತ್ರ ಗ್ರಂಥಗಳ ವ್ಯವಸ್ಥೆಗಳಿಂದ ಇದೆಲ್ಲ ಕಂಡು ಬರುತ್ತೆ ಸಮುದಾಯಗಳು ಅಂತ ಹೇಳಿ, ಅದು ಅಲ್ಲಿಗೆ ನಿಂತಿದೆ ಅಂತ ಹೇಳಿ ಅರ್ಥ. ಇದರಿಂದ ಇನ್ನು ಅನೇಕರು, ಇದು ಬಹಳ ಸಾಕ್ಷಿಗಳು ಇದೆ, ಈ ಭಾರತೀಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇದರ ಪಾರ್ಸಿ ಇತ್ಯಾದಿ ಭಾಷೆಗಳಿಗೆ, ಅರಬ್ ಮತ್ತು ಪರ್ಷಿಯಾಕ್ಕೆ ಮತ್ತು ಐರೋಪ್ಯ ದೇಶಗಳಿಗೆ ಹೋದವು, ಇಲ್ಲಿಂದ ಸಂಖ್ಯಾಶಾಸ್ತ್ರ ಹೋಯಿತು ಅನ್ನೋದಕ್ಕೆ ಬೇಕಾದಷ್ಟು ಆಧಾರ ಇದೆ. ಅದನ್ನು ಭಾಳ ಜನ ಒಪ್ಪಿ ಕೂಡ ಇದ್ದಾರೆ. ಇವತ್ತು ನಮ್ಮ ಅಂಕಿಗಳು ಸಂಖ್ಯೆಗಳು ಉದಾಹರಣೆ. ಆಮೇಲೆ ಇಲ್ಲಿ ಲೀಲಾವತಿ ಒಂದು ಅನ್ನ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಈಗ ಆ ಲೀಲಾವತಿ ಅಂದ ಕೂಡಲೇ ಇದು ಗಣಿತದ ಕೊನೆಯ ಪ್ರಶ್ನೆ ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಗಣಿತವನ್ನು ಮಕ್ಕಳಿಗೆ ಕಲಿಸುವ ಒಂದು ಪರಂಪರೆಯೇ ಇತ್ತು ಅಂದರೆ, ಭಾರತದಲ್ಲಿ ಕೆಲವೊಮ್ಮೆ ನಾವು ಭಾರತದಲ್ಲಿ ಬ್ರಿಟಿಷರ ಆಗಮನದಿಂದ ಏನು ಬಡತನಕ್ಕೆ ಭಾರತ ಇಳಿತು, ಆಗ ನಮ್ಮಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಾದ ಕಾಲದಲ್ಲಿ ನಮ್ಮವರಿಗೆ ಯಾವ ವಿದ್ಯೆಯನ್ನು ಕಲಿತಿರಲಿಲ್ಲ ಅನ್ನುವ, ಇದು ನಾವು ಹಳೆಯ ಕಾಲದಲ್ಲಿ ಇತ್ತು ಅನ್ನೋದನ್ನು ಬರೇ ಹಳೆತನ್ನು ನಾವು ವೈಭವೀಕರಿಸಲಿಕ್ಕೆ ಹೇಳ್ತೇವೆ ಅಂತ ಕೆಲವರು ತಿಳ್ಕೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಗಣಿತವನ್ನು ಕಲೀಲಿಕ್ಕೆ ಇದ್ದ ವ್ಯವಸ್ಥೆಯನ್ನು ನೀವು ಚೂರು ಹೇಳಿ ನೋಡೋಣ ನಮಗೆ.
ಇದು ಬಹಳ ಸುಂದರವಾದ ಪ್ರಶ್ನೆ. ನಮ್ಮದಲ್ಲಿ ಅದನ್ನ ಗಣಿತ ಎಂಬುದಾಗಿ ತಿಳಿಸೋದಕ್ಕಿಂತ ನಿತ್ಯ ವ್ಯವಹಾರದ ವ್ಯವಸ್ಥೆ ಎಂಬುದಾಗಿ ತಿಳಿಸಿರುವಂತಹದ್ದು ನಮ್ಮಲ್ಲಿ ಕಂಡು ಬರುತ್ತೆ. ಇದನ್ನ ಗಣಿತ ಎಂಬುದಾಗಿ ಪರಿಚಯ ಮಾಡಿಲ್ಲ ಅವರು. ಇದು ನೋಡಪ್ಪ, ಇದು ನಿತ್ಯವೂ ಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಇವತ್ತು ವಾರ, ನಾಳೆಯ ದಿವಸದ ವಾರ ಯಾವುದು? ಉದಾಹರಣೆಗೆ ರವಿವಾರ, ರವಿವಾರ ಆದ್ಮೇಲೆ ಸೋಮವಾರ, ಸೋಮವಾರವೇದ ಆದ್ಮೇಲೆ ಮಂಗಳವಾರ. ಇದು ಹೇಗೆ ತಿಳಿದು ಬಂತು? ಇದು ಪರಂಪರೆಯಿಂದ ತಿಳಿದು ಬಂತು. ಈ ಪರಂಪರೆ ಹೇಗ್ ಗೊತ್ತಾಯ್ತು? ಗಣಿತದಿಂದಲೇ ಗೊತ್ತಾಯ್ತು. ಇನ್ನು ವಿಶೇಷ ನೋಡಿ, ನಮ್ಮಲ್ಲಿ ಒಂದು ಸಂಕಲ್ಪ ಇರ್ತಾರೆ. ಇದು ಈ ಸಂಕಲ್ಪಗಳಿಗೆಲ್ಲವ ಯಾವ ವರ್ಷದಲ್ಲಿ ಆರಂಭವಾಯಿತು ಎಂಬುದಾಗಿ ಸರಿ ಸುಮಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಶ್ರೀ ಹರೇ ಶ್ವೇತವರಾಹ ಕಲ್ಪೆ ವಯುವ ಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ, ಈ ಒಂದು ವ್ಯವಸ್ಥೆಯೇ ಗಣಿತ. ಅದೇ ರೀತಿಯಲ್ಲಿ ತಿಥಿ, ಇವತ್ತು ಪ್ರತಿಪತ್ತು, ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಹೇಳ್ತೇವಲ್ವಾ, ಈ ಇದು ಸಂಪೂರ್ಣ ಗಣಿತವೇ. ಪ್ರತಿಪತ್ತಂತಹದಾದ ಸೂರ್ಯನಿಂದ ಚಂದ್ರನು 12 degrees ಮುಂದಿದ್ದಾನೆ ಅಂತ ಅರ್ಥ. ದ್ವಿತೀಯ ಅಂತ ಹೇಳಿದಾಗ 24 degrees ಮುಂದಿದ್ದಾನೆ ಅಂತ ಅರ್ಥ. ಇವತ್ತಿಗೂ ಕೂಡ ಹಾಗೆ ಇದೆ. ಇದು ಗಣಿತ ಅಂತ ಹೇಳ್ಕೊಡ್ಲಿಲ್ಲ, ತಿಥಿಯನ್ನ ಹೇಳಬೇಕು ಎಂಬುದಾಗಿ ಹೇಳ್ಕೊಟ್ರು. ಆದ್ದರಿಂದ ಭಾರತೀಯ ವ್ಯವಸ್ಥೆಯಲ್ಲಿ ಗಣಿತ ಎಂಬುವ ಹೆಸರು ಅಲ್ಲದೆ ಸಹಜವಾಗಿ ತಿಳಿದುಕೊಳ್ಳಿಕ್ಕಿರುವಂತಹ ವ್ಯವಸ್ಥೆಗಳಿತ್ತು. ಇದು ನಿಜವಾದ ವಿದ್ಯೆ ಎಂಬುದಾಗಿ ಇವತ್ತು ಬೋರ್ಡ್ ಹಾಕೊಂಡು ನಾವು ಕಲಿಯುವ ಪ್ರಸಂಗದಲ್ಲಿ ಬಂದಿದ್ದೇವೆ. ಹಿಂದೆ ಹಾಗೆ ಇರಲಿಲ್ಲ, ಸಹಜವಾದ ಪರಿಚಯ ಇತ್ತು ಅಂತ ಹೇಳಬೇಕಾಗುತ್ತೆ. ಇದು ನೀವು ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಅಂದರೆ ಕೇವಲ ಲೀಲಾವತಿ 11-12 ಶತಮಾನದಿಂದ ಅದೊಂದು ಗಣಿತದ ಪಠ್ಯಪುಸ್ತಕವಾಗಿ ಅಥವಾ ಮಕ್ಕಳಿಗೆ ಪಠ್ಯಪುಸ್ತಕವಾಗಿ ಇತ್ತು. ಆದರೆ ಅದಕ್ಕಿಂತನೂ ಹಿಂದೂ ಕೂಡ ನಮ್ಮ ಏನು ಈ ಸಂಕಲ್ಪ ಇದೆ ಅಂದರೆ ಸಂಧ್ಯಾ ವಂದನೆ ಮತ್ತು ಪೂಜೆಗಳನ್ನು ಮಾಡುವಾಗ ಅದರಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇವತ್ತಿನ ಪಂಚಾಂಗ ಶ್ರವಣವೋ ಅಥವಾ ಅಂದರೆ ಇವತ್ತಿನ ಸ್ಥಿತಿ ವಾರ ನಕ್ಷತ್ರಗಳನ್ನೆಲ್ಲ ಹೇಳಿ ಮುಂದುವರಿಯುವಂಥ ಕ್ರಮ ಅದು ಬಂದಿದ್ದು ಜ್ಯೋತಿಷ್ಯ ಮತ್ತು ಅದಕ್ಕೆ ಹಿಂದೆ ಮೂಲಭೂತವಾಗಿ ಗಣಿತವೇ ಇದ್ದದ್ದು. ಅದರ ಮುಖೇನ ಅವರು ದಿನನಿತ್ಯಕ್ಕೆ ಬೇಕಾಗುವ ವಿಚಾರಗಳನ್ನು ಬಳಸಿಕೊಳ್ಳೋದು, ಆದರೆ ಅದರ ಹಿಂದೆ ಇರುವ ಗಣಿತವನ್ನು ಕಲೀಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದು ಈ ರೀತಿಯಾಗಿ ಹೇಳಿದ್ರಿ. ಅದಲ್ಲದೆ ನನಗೊಂದು ನೆನಪಾಗೋದೇನು ಅಂತ ಕೇಳಿದ್ರೆ, ಈಗ ನನ್ನ ಅಜ್ಜ ಇದ್ದಾಗ ನಮ್ಮ ಮನೆಯಲ್ಲಿ ಒಂದು ಲೀಲಾ ಗಣಪತಿ ಗಣಿತದ ಒಂದು ಕನ್ನಡ ಅನುವಾದ ಅದಕ್ಕೆ ಸರಳ ವಿವರಣೆಗಳು ಹೀಗೆಲ್ಲ ಇದ್ದು, ಅಂದ್ರೆ ನನ್ನ ಅಜ್ಜನಿಗೆ ವಿದ್ಯಾಭ್ಯಾಸ ದೃಷ್ಟಿಯಿಂದ ಅಂದ್ರೆ ಈಗಿನ ಈ ತರಗತಿಗಳ ದೃಷ್ಟಿಯಿಂದ ಬಹಳ ಇಲ್ಲದೆ ಇದ್ರು ಅವ್ರಿಗೆ ಈ ಹಸಸಾಮುದ್ರಿಕಾ ಜ್ಯೋತಿಷ್ಯದ ಅನುಭವ ಮತ್ತೆ ಈ ಲೀಲಾವತಿ ಗಣಿತದ ತಿಳುವಳಿಕೆ ಇತ್ತು. ಹಾಗಾಗಿ ಅವರಿಗೆ ಯಾವ ಲೆಕ್ಕ ಮಣ್ಣಿನ ಲೆಕ್ಕ ಇರ್ಬೋದು, ಮರದ ಲೆಕ್ಕ ಇತ್ಯಾದಿ ಯಾವ ಲೆಕ್ಕದ ಸಮಸ್ಯೆಯೂ ಅವರಿಗೆ ಇರಲಿಲ್ಲ. ಅಂದ್ರೆ ನಮ್ಮ ಹಿಂದಿನವರಲ್ಲಿ ಕೆಲವರು ಹಿಂದಿನವರು ಓದಿಲ್ಲ ಅನ್ನೋ ಒಂದು ತಪ್ಪು ತಿಳುವಳಿಕೆ ನಮ್ಮಲ್ಲಿ ಇರ್ತದೆ, ಆದ್ರೆ ಹಿಂದಿನವರು ಓದುವ ಕ್ರಮ ಬೇರೆ ಇತ್ತು. ವಿದ್ಯೆ ಇತ್ತು ಅವರಲ್ಲಿ. ಹಾಗಾಗಿ ಈ ವಿದ್ಯೆ ಮೂಲಭೂತವಾಗಿ ನಮ್ಮ ಆಚಾರ್ಯರು ಮಾಡಿಟ್ಟಂತಹ ಈ ಗಣಿತ ಗ್ರಂಥಗಳು. ಅದಲ್ಲದೆ ನಾವು ಮುಂದಿನ ಹಂತಕ್ಕೆ ಬರ್ತೇವೆ ಈಗ. ಅದಲ್ಲದೆ ಪಂಚಾಂಗ ಅನ್ನುವಂಥದ್ದು ನಾವೇನು ನಿತ್ಯ ಬಳಸ್ತೇವೆ, ಇದು ನಾವು ಏನು ಕ್ಯಾಲೆಂಡರ್ ಅಂತ ಏನು ಹೇಳ್ತೇವೆ ಇವತ್ತು, ಇದಕ್ಕಿಂತಲೂ ಅತ್ಯಂತ ಮುಂದುವರಿದ ಅತ್ಯಂತ ವಿಸ್ತಾರವಾದ ಬಹಳ ವೈಜ್ಞಾನಿಕವಾದಂತಹ ವ್ಯವಸ್ಥೆ. ಅದನ್ನು ವಿವರಿಸ್ತೀರಾ? ನೋಡಿ, ನಮ್ಮ ಈ ಕ್ಯಾಲೆಂಡರ್ಗಳಲ್ಲಿ ಬರೀ ದಿನಾಂಕ ಬಂದು ಬಿಟ್ರೆ ಇನ್ನೇನು ಇರೋದಿಲ್ಲ. ಆ ದಿನಾಂಕಕ್ಕೆ ಅದು 24 ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅದೇ, ಅದಕ್ಕೆ ನಾನೇ ಒಂದು ಪುಸ್ತಕ ಬರೀತಾ ಇದ್ದೇನೆ ಪ್ರಸ್ತುತ, ಭಾರತೀಯ ಪಂಚಾಂಗ ಪ್ರಾಕೃತಿಕ ಪ್ರತಿಬಿಂಬ ಎಂಬುದಾಗಿ. ಭಾರತೀಯ ಪಂಚಾಂಗ ಪ್ರಕೃತಿಯ ಪ್ರತಿಬಿಂಬ ಅಂತ ಈ ಶಬ್ದವೇ ತಮಗೆ ಅರ್ಥವನ್ನು ಮಾಡಿಸುತ್ತೆ. ನಮ್ಮ ಭಾರತೀಯ ಪಂಚಾಂಗ ಎನ್ನುವಂತಹದ್ದು ಎಷ್ಟು ವೈಜ್ಞಾನಿಕ, ಎಷ್ಟು ಪ್ರಕೃತಿ ಸತ್ಯವಾದದ್ದು ಅಂತ ತಿಳಿದುಕೊಳ್ಳಿಕ್ ಸಾಧ್ಯ ಇದೆ. ಅನೇಕ ಪ್ರತಿಯೊಂದು ಶಬ್ದವೂ ಸಾಧ್ಯ ಇದೆ ನೋಡಿ. ಉತ್ತರಾಯಣ ಎಂಬುದಾಗಿ ಹೇಳಿದ್ರು ಅಂತ ಆದ್ರೆ ಸೂರ್ಯನ ಅಥವಾ ಭೂಮಿಯ ಗತಿಯು ಉತ್ತರಕ್ಕೆ ಆರಂಭವಾಗಿದೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಮಾಸ, ಚೈತ್ರ ಮಾಸ ಅಂತ ಹೇಳಿದ್ರೆ ಆ ಚಿತ್ರ ನಕ್ಷತ್ರದಲ್ಲಿ ಹುಣ್ಣಿಮೆ ಆಗಿರುವ ಯಾವ ಮಾಸವೋ ಅದೇ ಚೈತ್ರ ಮಾಸ ಅಂತ ಅರ್ಥ. ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಚಂದ್ರನು ಎಲ್ಲಿ ಬಿಳಿಯಾಗ್ತಾ ಹೋಗ್ತಾನೋ ಅದು ಶುಕ್ಲ ಪಕ್ಷ, ಎಲ್ಲಿ ಕಪ್ಪಾಗ್ತಾ ಹೋಗ್ತಾನೋ ಅದು ಕೃಷ್ಣ ಪಕ್ಷ ಅಂತ ಅರ್ಥ. ಅದೇ ತಿಥಿಯಲ್ಲಿ ಆಗ್ಲೇ ವಿವರಣೆ ಹೇಳಿದೆ. ಉದಾಹರಣೆ ಹುಣ್ಣಿಮೆ ಅಂತ ಹೇಳಿದಾಗ ಆಕಾಶದಲ್ಲಿ ನಮಗೆ ಪೂರ್ಣವಾದ ಚಂದ್ರ ಎಲ್ಲಿ ಕಂಡು ಬರ್ತಾನೋ ಅದೇ ದಿವಸವೇ ಹುಣ್ಣಿಮೆ ಆಗಿರುತ್ತೆ, ಬಿಟ್ಟರೆ ಬೇರೆ ದಿವಸ ಇಲ್ಲ. ಅದೇ ರೀತಿಯಲ್ಲಿ ಅಮಾವಾಸ್ಯೆ ಎಲ್ಲಾ ತಿಥಿಗಳು ಕೂಡ ಬರುತ್ತೆ. ಇನ್ನು ವಿಶೇಷ ನೋಡಿ, ಭಾರತೀಯರಲ್ಲಿ ಈ ಒಂದು ವಿಜ್ಞಾನ ಪರಂಪರೆ ಹೇಗಿತ್ತು ಅಂತ ಕೇಳಲಿಕ್ಕೆ ಒಂದು ಬಹಳ ಸುಂದರವಾದ ಉದಾಹರಣೆ ಹೇಳಿ ಇಚ್ಛೆ ಪಡ್ತೇನೆ. ನೋಡಪ್ಪ, ನೀನು ಹುಟ್ಟಿದೆ, ನಿನ್ನ ನಕ್ಷತ್ರ ಇದು, ಜನ್ಮ ನಕ್ಷತ್ರ ಇದು,
ಯಾವುದು ಅಶ್ವಿನಿ. ಈಗ 27 ನಕ್ಷತ್ರಗಳನ್ನು ಕೂಡ ಕಂಠಸ್ಥೀಕರಣವನ್ನ ಮಾಡಿಸ್ತಿದ್ರು ಭಾರತದಲ್ಲಿ, ಪ್ರತಿನಿತ್ಯವೂ ಕೂಡ ಕಂಠಪಾಠವನ್ನ ಮಾಡ್ತಿದ್ರು. ಅದು ಯಾಕೆ ಅಂತ ನೋಡಿ, ನೋಡಪ್ಪ ನಿನ್ನ ನಕ್ಷತ್ರ ಯಾವ್ದು ಕೇಳಿದ್ರೆ ಅಶ್ವಿನಿ ನಕ್ಷತ್ರ, ನಿನ್ನ ಜನ್ಮ ನಕ್ಷತ್ರ ಅದು ಭಾರತೀಯರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಂದ್ರೆ ಏನರ್ಥ, ನೀನು ಹುಟ್ಟುವ ಸಂದರ್ಭದಲ್ಲಿ ಆಕಾಶದಲ್ಲಿ ಅಶ್ವಿನಿ ಎನ್ನುವಂತಹ ತಾರಾಗಣದ ಸಮೀಪದಲ್ಲಿ ಚಂದ್ರನು ಇದ್ದ ಅಂತ ಅರ್ಥ. ಇದು ಏನ್ ಗಣಿತ ಸರ್ ಇದು? ಇದ ಇಂತಹ ಪ್ರಕೃತಿಯನ್ನ ತೋರಿಸುವಂತಹ ಗಣಿತ ಪ್ರಪಂಚದಲ್ಲಿ ಬೇರೆ ಯಾವುದು ಕೂಡ ಇರಲಿಕ್ಕೆ ಸಾಧ್ಯತೆಗಳಿಲ್ಲ. ನೀವು ಈ ಬಹಳ ವಿಶೇಷವಾದ ಇದು, ಈ ಪುಸ್ತಕದಲ್ಲಿ ಈ ವಿಚಾರಗಳ ಇನ್ನೂ ವಿವರಗಳನ್ನು ನೀವು ಸೇರಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅದಕ್ಕೊಂದು ಹೊಂದಿಕೆ ಆಗುವಂತದ್ದನ್ನು ಒಂದು ನಾನು ಹೇಳ್ತೇನೆ ನಿಮಗೆ. ಇದು ನಾನು ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೇನೆ. ಈ ಇಂಡಿಪೆಂಡೆಂಟ್ ಆಫ್ ಕ್ಯಾಲೆಂಡರ್ಸ್ ಅಂತ ನಾನು ಹೇಳುದು, ಜಾತಕ ಅಂತ ಹೇಳುವ ಹಾರೋಸ್ಕೋಪ್ ಈಸ್ ದಿ ಎಂಟ್ರಿ ಆಫ್ ಟೈಮ್ ಆಫ್ ಬರ್ತ್ ಇಂಡಿಪೆಂಡೆಂಟ್ ಆಫ್ ಕ್ಯಾಲೆಂಡರ್ಸ್. ಅಂದ್ರೆ ಒಂದು ಮಗುವಿನ ಹುಟ್ಟನ್ನು ಯಾವುದೇ ಪಂಚಾಂಗ ಅಥವಾ ಈ ಕ್ರಿಸ್ತಪೂರ್ವವೋ ಯಾವುದೋ ಶಕ ವ್ಯವಸ್ಥೆಗೂ ಯಾವುದಕ್ಕೂ ಎಲ್ಲಕ್ಕೂ ಹೊರತುಪಡಿಸಿ ಅವರ ಗ್ರಹಗತಿಯನ್ನು ಹೇಳಿಬಿಟ್ರೆ ಅವ್ರು ಯಾವ ಸಮಯದಲ್ಲಿ ಹುಟ್ಟಿದ್ರು ಅಂತ ಹೇಳ್ಬೋದು. ಆದ್ರೆ ಇವತ್ತು ನಾವು 25ನೇ ತಾರೀಕು ಹುಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ಯಾವ ಕ್ಯಾಲೆಂಡರ್ನಲ್ಲಿ ಅಂತ ಕೇಳಬೇಕಾಗ್ತದೆ. ಈಗ ನಾವು ಪಂಚಾಂಗದ ಬಗ್ಗೆ ಕೆಲವು ಬಹಳ ಮೂಲಭೂತವಾಗಿ ಕೇಳಿದ್ವಿ, ಅಂದ್ರೆ ಇನ್ನು ಕೆಲವು ಕೌತುಕಗಳನ್ನು ಅದರ ಬಗ್ಗೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳೋಣ ಅಂತ ಅನ್ನಿಸ್ತದೆ ನನಗೆ. ಈಗ ನಮ್ಮ ಈ ವರ್ಷದ ಮೊದಲನೇ ದಿನ ಇತ್ಯಾದಿಗಳು ಎಲ್ಲ ವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಈಗೆಲ್ಲವೂ ಇಂಟರ್ನೆಟ್ನಲ್ಲಿ ಇತ್ಯಾದಿಗಳಿಗೆ ಮಾಹಿತಿ ಬಹಳ ಜನಕ್ಕೆ ಗೊತ್ತಾಗ್ತಾ ಇದೆ. ಆದರೆ ನಮ್ಮಲ್ಲಿ ದಿನ ಆರಂಭ ಯಾವುದು? ಈಗ ನಾವು ಈಗ ಉದಾಹರಣೆಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ರಾತ್ರಿ 12 ಗಂಟೆಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಜನ ಕೆಲವರು. ಹೀಗಾಗಿ ನಮ್ಮ ಈ ವ್ಯವಸ್ಥೆಯಲ್ಲಿ ಉದಯಾತ್ ಉದಯಂ ಭಾನೋ ಭೂಮಿ ಸಾವನ ವಾಸರ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಉದಯಾತ್ ಉದಯಂ ಭಾನೋ ಭೂಮಿ ಸಾವನ ವಾಸರ. ಈ ಭೂಮಿಯಲ್ಲಿ ಸೂರ್ಯನ ಉದಯದಿಂದ ಮತ್ತೊಂದು ಸೂರ್ಯನ ಉದಯದವರೆಗೆ ಒಂದು ದಿನ ಎಂಬುದಾಗಿ ನಿರ್ಣಯ ಇದೆ. ಯಾವುದೇ ಪ್ರಕೃತಿಯನ್ನ ನೋಡಿ, ಆರಂಭವಾಗುವಂತಹದ್ದು ಸೂರ್ಯೋದಯದಿಂದ. ಒಂದು ಹೂ ಇರಬಹುದು, ಒಂದು ಕೀಟ ಇರಬಹುದು, ಈ ಒಂದು ಪ್ರಾಣಿ ಸಂಕುಲಗಳಿರಬಹುದು, ಎಲ್ಲವುದು ಕೂಡ ಸೂರ್ಯನ ಉದಯವನ್ನೇ ಆಶ್ರಯಿಸಿಕೊಂಡು ನಡ್ಕೊಂಡಿದೆ, ಮಧ್ಯರಾತ್ರಿಯಿಂದ ಇಲ್ಲ. ಆದ್ದರಿಂದ ನಮ್ಮಲ್ಲಿ ದಿನ ಎನ್ನುವ ವ್ಯವಸ್ಥೆಯು ಸೂರ್ಯೋದಯ. ಯಾವ ಪ್ರದೇಶದವರಿಗೆ ಸೂರ್ಯನ ಉದಯ ಆರಂಭವಾಯ್ತೋ, ಸೂರ್ಯನ ಉದಯ ಕಾಲ ಬಂತೋ, ಅಲ್ಲಿಂದ ದಿನದ ಆರಂಭವಾಗ್ತದೆ ಎಂಬುದಾಗಿಯೇ ಇದೆ. ಈ ಇನ್ನೊಂದು ಕೆಲವರಲ್ಲಿ ತಪ್ಪು ತಿಳುವಳಿಕೆ ಇದೆ, ನಮ್ಮಲ್ಲಿ ತಿಂಗಳಲ್ಲಿ ಬರೀ 30 ದಿವಸ ಅಂತ ಹೇಳಿ ಎಲ್ಲದರಲ್ಲೂ ಇದೆ ಅಂತ ಹೇಳಿ ಒಂದು ಬರ್ತದೆ. ಆಮೇಲೆ ವರ್ಷಕ್ಕೆ ಬರೀ 360 ದಿವಸ ಅಂತ ಹೇಳ್ತಾರೆ, ಆದ್ರೆ ವೈಜ್ಞಾನಿಕವಾಗಿ 365. ಹೀಗೆಲ್ಲ ಕೆಲವರು ತಪ್ಪು ತಿಳ್ಕೊಳ್ಳಿಕ್ಕೆ ಇದೆ ನಮ್ಮಲ್ಲಿ. ಅಂದ್ರೆ ನಮ್ಮ ಅಂದ್ರೆ ಜ್ಯೋತಿಷಿಗಳಿಗೆ ಇದು ತಪ್ಪು, ಹಳೆಯ ಕಾಲದ ತಪ್ಪು ಲೆಕ್ಕ ಅನ್ನುವ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ ಸರಿ ಮಾಡಿ? ಅದು ಆ ರೀತಿಯ ತಿಳುವಳಿಕೆಯು ಅತ್ಯಂತ ಮುಖ್ಯ. ಅಂದ್ರೆ ಭಾರತೀಯ ಜ್ಯೋತಿಷಿಗಳ ಜ್ಯೋತಿಷದಲ್ಲಿ ಈ ವಿಷಯ ಇಲ್ಲ ಅನ್ನುವಂತಹದ್ದು. ಅದರಲ್ಲಿ ಒಂದೆರಡು ವಿಷಯಗಳನ್ನು ಹೇಳ್ಕೊಳ್ಬೇಕು. ಮೊತ್ತ ಮೊದಲಾಗಿ ಒಂದು ವರ್ಷಕ್ಕೆ ಎಷ್ಟು ದಿವಸ ಅಂತ ಕೇಳಿದ್ರೆ 365 ಕಾಲು ದಿವಸ ಅಂತ ಹೇಳ್ತಾರಲ್ವಾ. ಆದ್ರೆ ನಮ್ಮ ಭಾರತೀಯ ಗಣಿತ ಪ್ರಪಂಚದಲ್ಲಿ ಸೂರ್ಯ ಸಿದ್ಧಾಂತವನ್ನ ತಗೊಳ್ಳಿ, ವಿಶೇಷವಾಗಿ ಭಾಸ್ಕರಾಚಾರ್ಯ ಸಿದ್ಧಾಂತ ಶಿರೋಮಣಿಯನ್ನ ತಗೊಳ್ಳಿ, ಏನ್ ಹೇಳ್ತದೆ ಗೊತ್ತಾ? ಒಂದು ವರ್ಷ ಅಂತ ಹೇಳಿದ್ರೆ 365 ಸೂರ್ಯೋದಯವಾಗಿ 15 ಘಟಿಯಾಗಿ 30 ವಿಘಟಿಯಾಗಿ 22.5 ಅನುವಿಘಟಿಯಾಗುತ್ತೆ ಎಂಬುದಾಗಿ ನಿರ್ಣಯನ ಕೊಡುತ್ತೆ. ಇದಕ್ಕೆ ಶ್ಲೋಕವೇ ಇದೆ. ಆದ್ರೆ ಇದು ಯಾವ ದಿವಸ ಕೇಳಿದ್ರೆ, ಈ ಕೇವಲ ದಿವಸವನ್ನ ಒಂದು ರೀತಿಯಲ್ಲಿ ಹೇಳಿದ, 4 ರೀತಿಯಲ್ಲಿ ಹೇಳಿದ್ದಾರೆ. ಬಹಳ ವಿಶೇಷವಾದ ಪ್ರಶ್ನೆ, ಬಹಳ ವಿಶಿಷ್ಟವಾಗಿ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಇದಕ್ಕೆ ಒಂದೇ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಚತುರ್ಭಿರ್ ಮನುಷ್ಯ ವ್ಯವಹಾರ ಹೇತು. 4 ಕಾಲವನ್ನ ಅನುಸರಿಸಿಯೇ ಪ್ರತಿಯೊಬ್ಬ ಮನುಷ್ಯನು ಕೂಡ ವ್ಯವಹಾರವನ್ನ ಮಾಡ್ತಾನೆ. ಅದು ಅಮೆರಿಕ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಭಾರತ ಇರ್ಬೋದು. ನೋಡಿ, ಒಂದು ಸಾವನ ದಿವಸ ಸೂರ್ಯೋದಯದಿಂದ ಗಣನೆಯನ್ನ ಮಾಡಿ ಒಂದು ವರ್ಷಕ್ಕೆ ಎಷ್ಟು ದಿವಸ ಅಂತ ಕೇಳಿದ್ರೆ 365 ಕಾಲು ದಿವಸ ಅಂತ ಹೇಳ್ತೇವೆ ಅಲ್ವಾ. ಇದು ಸಾವನ ದಿವಸವಾಗುತ್ತೆ. ಆದ್ರೆ ನಾಕ್ಷತ್ರಿಕ ದಿವಸ ಅಂದ್ರೆ ದಿವಸಕ್ಕೆ ಎಷ್ಟು ಗಂಟೆ? 24 ಗಂಟೆ ಅಂತ ಹೇಳ್ತೇವೆ. ನಾವು ಹೀಗೆ ಹೇಳ್ಬೋದು, 24 ಗಂಟೆ ಎನ್ನುವಂತಹದ್ದು ಯಾವುದು, ಅದಕ್ಕೆ ಮಾಪನ ಏನು ಅಂತ ಕೇಳಿದ್ರೆ ಅದು ಸೈಡೇರಿಯಲ್ ಟೈಮ್, ನಾಕ್ಷತ್ರಿಕ ಸಮಯ.
ಒಂದು ನಕ್ಷತ್ರದ ಉದಯದಿಂದ ಪುನಃ ಅದುವೇ ನಕ್ಷತ್ರದ ಉದಯಕ್ಕೆ ನಾಕ್ಷತ್ರಿಕ ಅಹೋರಾತ್ರಂ ನಾಕ್ಷತ್ರಂ ಅಹೋರಾತ್ರಂ ಪ್ರಕೀರ್ತಿತಂ ಇದು ಸೂರ್ಯ ಸಿದ್ಧಾಂತದ್ದು. ಇದು ನಾಕ್ಷತ್ರಿಕ ದಿನ ಅಂತ ಅರ್ಥ. ಇದು ಭಾರತೀಯ ಗಣಿತ ಸೂರ್ಯ ಸಿದ್ಧಾಂತ ಹೇಳಿದೆ. ಅದೇ ರೀತಿಯಲ್ಲಿ ಚಾಂದ್ರ ದಿನ, ನೀವು ಅದೇ 30 ದಿವಸ ಅಂತ ಕೇಳಿದ್ರ ಅಥವಾ ಈ 30 ದಿವಸವು ಯಾವ ದಿವಸ ಪ್ರಶ್ನೆ. ಚಾಂದ್ರ ದಿವಸವೋ ಸೌರ ದಿವಸವೋ ಸಾವನ ದಿವಸವೋ ನಾಕ್ಷತ್ರಕ ದಿವಸವೋ 24 ಗಂಟೆಯಂತೆ 30 ಬಾರಿಯಾದ್ರೆ ಅದನ್ನ ನಾಕ್ಷತ್ರಿಕ ಮಾಸ ಎಂಬುದಾಗಿ ಹೇಳ್ತೇವೆ. ಒಂದು ನಾಕ್ಷತ್ರಿಕ ಮಾಸದಲ್ಲಿ ಈ ಸೌರ ಮಾಸವು 35 ಇರಬೇಕು ಅಂತಿಲ್ಲ, ಒಂದು ಚಾಂದ್ರ ಮಾಸದಲ್ಲಿ ಸಾವನ ಮಾಸವು 35 ಇರಬೇಕು ಎಂಬುದಾಗಿಲ್ಲ. ನೋಡಿ, ಒಂದು ವರ್ಷದಲ್ಲಿ 366 ನಾಕ್ಷತ್ರಿಕ ದಿವಸಗಳು, 365 ದಿನ, 15 ಘಟಿ, 30 ವಿಘಟಿ, 22.5 ಅನುವಿಘಟಿ ಸಾವನ ದಿವಸಗಳು, 354 ಚಾಂದ್ರ ದಿವಸಗಳು, 371 366 ನಾಕ್ಷತ್ರ ದಿವಸಗಳು ಇದೆ. ಇದು ಭಾರತೀಯ ಗಣಿತ ಸರ್. ಇದು ಇದರ ವಿಶೇಷತೆ ಅಂತ ಅನ್ಸುತ್ತೆ. ಕೇವಲ ವರ್ಷದ ಉದಾಹರಣೆಯನ್ನು ಹೇಳಿದೆ, ಹೀಗೆ ಮಾಸದ ಉದಾಹರಣೆಯನ್ನು ಹೇಳಬೇಕು, ಸೌರ ಮಾಸದ ವಿವರಣೆಯನ್ನು ಹೇಳಬೇಕು, ಆ ಯುಗಗಳ ವಿವರಣೆಗಳನ್ನು ಹೇಳಬೇಕು, ದಿನಗಳ ವಿವರಣೆಗಳನ್ನು ಹೇಳಬೇಕು. ಅಷ್ಟಕ್ಕೂ ಸಿದ್ಧಾಂತವೇ ಇದೆ, ಆಧಾರವೇ ಇದೆ. ಇದಲ್ಲದೆ ನೀವು ಈ ಕಲ್ಪನೆ ಏನಿದೆ ಈ 30 ದಿವಸಗಳು, ಇದು ಬಹಳ ವಿಶೇಷ, ಬಹಳ ಜನ ಗೊತ್ತಿರೋದಿಲ್ಲ. ಇದು ಈಗ 15 ಒಂದು ಪಕ್ಷ ಅಂತ ಹೇಳಿದ್ರೆ ಇದು ಚಂದ್ರನ ಒಂದು ರಾತ್ರಿ, ಆಮೇಲೆ ಇನ್ನೊಂದು ಚಂದ್ರನ ಒಂದು ಹಗಲು ಅಲ್ವಾ? ಅಂದ್ರೆ ಅಂದ್ರೆ ಒಂದು ಚಾಂದ್ರ ದಿವಸ ಅಂತ ಹೇಳಿದ್ರೆ ಒಂದು ತಿಂಗಳಾಗ್ತದೆ ಅಲ್ವಾ? ಅದು ಇದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ನಾವು ಚಂದ್ರನ ಮೇಲೆ ಇದ್ರೆ, ಹೌದು, ನಾವು ಚಂದ್ರನ ಮೇಲೆ ಇದ್ದರೆ ಅದು ಹೇಗಾಗುತ್ತೆ ಅಂತ ಕೇಳಿದೆ. ವಿದೂರ್ಧ್ವ ಮಾಸಂ ಪಿತರೋ ವಸಂತಿ ಅಂತ ಒಂದು ವಾಕ್ಯ ಇದೆ ನಮ್ಮಲ್ಲಿ ಭಾರತೀಯ ಶ್ರಾದ್ದ ಪರಂಪರೆ ಅಂತಿದೆ ಅಲ್ವಾ, ಅದು ಪಿತೃಮಾಸವನ್ನ ಹೇಳುವಂತಹದ್ದು ಅಂತ. ಅಮಾವಾಸ್ಯೆ ಇದೊಂದು ಬಹಳ ವೈಜ್ಞಾನಿಕವಾದ ವಿಚಾರ ಸರ್. ನೋಡಿ, ಅಮಾವಾಸ್ಯೆಯ ದಿವಸ ಪಿತೃಗಳಿಗೆ ವಿಶೇಷವಾದದ್ದು. ಯಾಕೆ ಕೇಳಿದ್ರೆ ಪಿತೃಲೋಕದ ಅರ್ಥಾತ್ ಚಂದ್ರನ ಹಿಂಭಾಗದ, ನಾವು ಕಾಣದೇ ಇರುವ ಹಿಂಭಾಗದಲ್ಲಿ ಅವರಿಗೆ ಹಗಲಾಗಿರುತ್ತೆ ಅಮಾವಾಸ್ಯ ದಿವಸ ಅಂತ ಅರ್ಥ. ನಾವು ಕಾಣುವ ಹುಣ್ಣಿಮೆ ದಿವಸ ಅವರಿಗೆ ಮಧ್ಯರಾತ್ರಿ ಆಗಿರುತ್ತೆ ಅಂತ ಅರ್ಥ. ಆದ್ದರಿಂದ ಒಂದು ಚಾಂದ್ರ ಮಾಸ ಎನ್ನುವಂತಹದ್ದು ಪಿತೃಗಳಿಗೆ ಒಂದು ದಿನ ಅಂತ ಅರ್ಥ. ಆ ರೀತಿಯ ಗಣಿತವನ್ನು ಇಟ್ಟುಕೊಂಡೇ ಈ ಒಂದು ವ್ಯವಸ್ಥೆಗಳು, ಚಾಂದ್ರ ಮಾಸ ಸೌರ ಮಾಸದ ವ್ಯವಸ್ಥೆಗಳು ಹೊರಟು ಬಂದಿದೆ. ಅದರಲ್ಲಿ 30 ದಿವಸ ಅದು ಯಾಕೆ, ಅಲ್ಲಿ ಡಿಗ್ರಿಯ ಕಾರಣ ಅಂದ್ರೆ ಸೂರ್ಯನಿಂದ ಚಂದ್ರನು ಎಷ್ಟು ಡಿಗ್ರಿ ಮುಂದೆ ಹೋಗ್ತಾನೆ, ಅರ್ಥಾತ್ 360 ಡಿಗ್ರಿ ಬರ್ತಾ ಇರುವಾಗ ಅದು 30 ವಿಭಾಗವನ್ನಾಗಿ ನಾವು ಸ್ವೀಕರಿಸುತ್ತೇವೆ. ಆದ್ರಿಂದ ಚಾಂದ್ರ ದಿವಸಗಳು 30 ಅಂತ ಬಂತು. ಹೀಗೆ ನೀವು ದೈವಮಾನ ಅಂತ ಕೂಡ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಅದು ಕೂಡ ಒಂದು ಮೌಢ್ಯ ಅಂತ ಹೇಳಿ ನಮ್ಮಲ್ಲಿ ಕಲ್ಪನೆ ಇದೆ. ಆ ವಿಚಾರದಲ್ಲಿ ನೀವು ಹೇಳಲಿಕ್ಕೆ ವಿಶೇಷ? ಬಹಳ ಸುಂದರವಾಗಿ ಬಹಳ ವ್ಯಾಖ್ಯಾನವನ್ನು ಮಾಡಬೇಕು, ಬಹಳ ಒಳ್ಳೆಯ ಪ್ರಶ್ನೆ. ನಮ್ಮ ಸೂರ್ಯ ಸಿದ್ಧಾಂತಾದಿಗಳಲ್ಲಿ 9 ಕಾಲಮಾನವನ್ನ ಹೇಳುತ್ತಾರೆ. ಒಂದು ಸೌರ, ಒಂದು ಸಾವನ ಸೌರಮಾನ, ಸಾವನಮಾನ, ಚಾಂದ್ರಮಾನ, ನಾಕ್ಷತ್ರಮಾನ, ಜೈವಮಾನ, ದೈವಮಾನ, ಪಿತೃಮಾನ ಮತ್ತು ಬ್ರಾಹ್ಮಮಾನ ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ದೈವಮಾನ ಅಂತ ಹೇಳಿದ್ರೆ ಈ ನಮ್ಮ ಈ ಭಾರತೀಯ ಅಥವಾ ಈ ನಮ್ಮ ಈ ಭೂಮಿಯ ಯಾವ ಒಂದು ವರ್ಷ ಅಂತ ಹೇಳ್ತೇವೋ ಅದು ದೈವಮಾನದಂತೆ ಒಂದು ದಿನ ಎಂಬುದಾಗ್ತದೆ. ನಮಗೆ ಯಾವ 360 ವರ್ಷವಾಗ್ತದೆಯೋ ಅದು ದೈವಮಾನದ ಪ್ರಕಾರದಲ್ಲಿ ಕೇವಲವಾಗಿ ಒಂದು ವರ್ಷ ಆಗ್ತದೆ. ಅದು ಒಂದು ಉದಾಹರಣೆ ಇಟ್ಟುಕೊಳ್ಬಹುದು. ಈ ಸೂರ್ಯನನ್ನ ಭೂಮಿಯು ಒಂದು ಸುತ್ತು ಬರ್ತದೆ. ಒಂದು ಸುತ್ತು ಬರುವಂತಹದ್ದನ್ನ ನಾವು ಒಂದು ವರ್ಷ ಅಂತ ಹೇಳಿದ್ರೆ ಅವರಿಗೆ ಅದು ಒಂದು ದಿನವಾಗಿರ್ತದೆ. ಇದನ್ನ ಅನುಸರಿಸಿ ದೇವಮಾನ ಇದೆ. ಅದೇ ಜೈವಮಾನ ಅಂತ ಹೇಳಿದ್ರೆ ಗುರುಗ್ರಹದ ಒಂದು ಚಲನೆಯನ್ನ ಅನುಸರಿಸಿರುವಂತಹದ್ದು ಜೈವಮಾನ. ಇದಕ್ಕಿಂತಲೂ ಬಹಳ ದೊಡ್ಡದಾದದ್ದು ಬ್ರಾಹ್ಮಮಾನ ಅಂತಿದೆ. ಇದು ಯಾವುದೇ ಕಾರಣಕ್ಕೂ ವೈಜ್ಞಾನಿಕ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮದಾದ ಒಂದು ಹೊಸ ಸಿದ್ಧಾಂತ ಇದೆ ಈ ವಿಷಯದಲ್ಲಿ. ಆದ್ದರಿಂದ ಈ ಭೂಮಿಯಿಂದ ಈ ಗ್ಯಾಲಾಕ್ಸಿಯಿಂದ ಅತ್ಯಂತ ದೂರದಲ್ಲಿ ನಿಂತು ನೋಡಿದಾಗ ನಾವು ಕೇವಲ ನಮ್ಮ ಊರಿನಲ್ಲಿ ನಿಂತುಕೊಳ್ಬಾರ್ದು, ನಮ್ಮ ಈ ಭೂಮಿಯ ಮೇಲೆ ನಿಂತುಕೊಳ್ಬಾರ್ದು, ನಮ್ಮ ಈ ಸೌರ ಮಂಡಲದಲ್ಲಿ ನಿಂತುಕೊಳ್ಬಾರ್ದು, ಅದಕ್ಕಿಂತಲೂ ಹೊರತುಪಡಿಸಿದ ಗ್ಯಾಲಾಕ್ಸಿಯ ಹೊರಗಡೆಯಲ್ಲಿ ನಿಂತು ನೋಡಿದ್ರೆ ಆವಾಗ ಬ್ರಾಹ್ಮಮಾನದ ಪರಿಚಯವಾಗ್ತದೆ. ಆದ್ದರಿಂದ ಇದಕ್ಕೊಂದು ಸರಿಯಾದ ಆಧಾರ ಇದೆ ಅಂತ ಹೇಳ್ಬೇಕು.
ಇದು ನಿಮ್ಮದೇ ಆದ ಸಿದ್ಧಾಂತ ಅಂತ ಹೇಳಿದ್ರಿ, ಅದರಲ್ಲಿ ಯಾವುದೋ ನಕ್ಷತ್ರವಂತ ಬಗ್ಗೆ ನೀವು ಹೇಳಿದ ನೆನಪು, ಅದನ್ನ ಹೇಳಿದ್ರೆ ಅನುಕೂಲ ಆಗ್ತದೆ. ಯಾವ ನಕ್ಷತ್ರದಿಂದ ಗಮನಿಸಿದಾಗ ಇದು ಒಂದು ಅಭಿಜಿತ್ ನಕ್ಷತ್ರವೋ ಯಾವುದೋ ಒಂದು ಹೇಳಿದ ನೆನಪು ನಿಮ್ಮ? ಸರಿ ಸರಿ, ಅದು ಒಂದು ಚೈನ್ ಸಿಸ್ಟಮ್. ಈ ಸಂಪೂರ್ಣ ಪ್ರಪಂಚವೇ ಒಂದು ಚೈನ್ ಸಿಸ್ಟಮ್ ಅಂತ ಹೇಳಬೇಕಾಗುತ್ತೆ. ಹೇಗೆ ನಾವು ಒಂದು ಮನೆಗೆ ಅಥವಾ ಒಂದು ಸ್ಥಳಕ್ಕೆ ಪ್ರದಕ್ಷಿಣೆಯನ್ನ ಅಥವಾ ಒಂದು ಸುತ್ತನ್ನ ಬರ್ತೇವೋ, ಹಾಗೆ ಸೂರ್ಯನನ್ನ ಈ ಒಂದು ಭೂಮಿ ಒಂದು ಸುತ್ತ ಬರುತ್ತದೆ ಅಂತ ಆದ್ರೆ, ಈ ಸೂರ್ಯನು ಕೂಡ ಮತ್ತೆ ನೋಡಿ ಭಾರತೀಯ ವ್ಯವಸ್ಥೆ ಹೇಗಿದೆ ಅಂದ್ರೆ, ಸೂರ್ಯನು ಕೂಡ ಸ್ಥಿರ ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿಲ್ಲ. ಸೂರ್ಯ ಸ್ಥಿರ ಅಲ್ಲ, ತರತಿ ಇತಿ ಸೂರ್ಯ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತದೆ ಹೇಳುವಂತದ್ದೇ ಸೂರ್ಯ ಶಬ್ದದ ಅರ್ಥ. ಇರ್ಲಿ, ಈ ಸೂರ್ಯನು ಕೂಡ ಇನ್ನೊಂದು ಯಾವುದೋ ಒಂದು ಬಿಂದುವನ್ನ ಅನುಸರಿಸಿ ಹೋಗ್ತಾ ಇದ್ದಾನೆ. ಇನ್ನೊಂದು ಬಿಂದುವು, ಸೂರ್ಯನು ಯಾವುದನ್ನ ಅನುಸರಿಸಿ ಹೋಗ್ತಾ ಇದ್ದಾನೋ ಆ ಬಿಂದುವು ಕೂಡ ಇನ್ನೊಂದು ಬಿಂದುವನ್ನ ಅನುಸರಿಸಿ ಹೋಗ್ತಾ ಇದೆ. ಹಾಗೆ ನೋಡಿದ್ರೆ ಒಂಬತ್ತನೆಯ ಬಿಂದುವಾಗಿ ಸಿಗುವಂತಹದ್ದು ನಮಗೆ ಬ್ರಾಹ್ಮಮಾನವನ್ನ ಹೇಳುವಂತಹ ಒಂದು ಸ್ಟಾರ್, ಒಂದು ಸ್ಟಾರ್ ನಕ್ಷತ್ರ ಅಂತ ಇಟ್ಕೊಳ್ಳೋಣ. ಅದನ್ನ ಒಂದು ನಾವು ಉದಾಹರಣೆಗೆ ಧ್ರುವ ನಕ್ಷತ್ರ ಎಂಬಾಗಿ ಇಟ್ಕೊಂಡ್ರೆ, ಆ ಧ್ರುವ ನಕ್ಷತ್ರದಲ್ಲಿ ನಿಂತು ನೋಡಿದಾಗ ಈ ಬ್ರಾಹ್ಮವಾದದ ಕಲ್ಪನೆ ಬರುತ್ತದೆ. ಇದು ಬ್ರಹ್ಮನ ಸ್ಥಾನ, ಯಾವುದು ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದಲ್ಲಿ ನಿಂತುಕೊಂಡಾಗ ಬ್ರಹ್ಮನ ಒಂದು ದಿನವಾಗ್ತದೆ. ಆ ಬ್ರಹ್ಮನ ಒಂದು ದಿವಸ ಯಾವಾಗುತ್ತೆ? 2000 ಮಹಾಯುಗಗಳು, ನಮ್ಮ ಯಾವ ಒಂದು ವರ್ಷ ಅಂತ ಹೇಳ್ತೇವೋ, 365 ದಿವಸ ಅಂತ ಹೇಳ್ತೇವೋ, ಇಂತಹದ್ದು 2000 ಮಹಾಯುಗಗಳು ಆದಾಗ ಅತ್ಯಂತ ದೂರದಲ್ಲಿರುವಂತಹ ಧ್ರುವ ನಕ್ಷತ್ರದಲ್ಲಿ ನೋಡಿದರೆ ಅವನಿಗೆ ಒಂದು ದಿನ ಆದಾಗ ಆಗ್ತದೆ. ಮಾಪನ ಯಾವುದು? ನಮ್ಮ ಸೂರ್ಯ. ನಮ್ಮ ಸೂರ್ಯನ ಆಧಾರವನ್ನು ಇಟ್ಟುಕೊಂಡ್ರೆ ಆ ಒಂದು ಸ್ಥಳದಲ್ಲಿದ್ದವರಿಗೆ ಬ್ರಹ್ಮನ ದಿನ, ಅರ್ಥಾತ್ ನಮ್ಮ 2000 ಕಲ್ಪಗಳ ಕಾಲದಲ್ಲಿ ಆ ಒಂದು ಧ್ರುವ ನಕ್ಷತ್ರಕ್ಕೆ ಈ ಸೂರ್ಯನು ಒಂದು ಸುತ್ತು ಬರ್ತಾನೆ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಸಂಪೂರ್ಣ ಗಣಿತವು ಸಮನ್ವಯವಾಗ್ತದೆ. ಇದು ಒಂದು ವಿಶೇಷ. ಈ ವಿಶೇಷವನ್ನು ನಿಮಗೆ ಸಾಧಿಸಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಒದಗಿ ಬರಲಿ, ಇದನ್ನ ವಿಶೇಷವಾಗಿ ಮತ್ತು ಸ್ಪಷ್ಟವಾಗಿ ಸ್ಥಾಪನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶೆ ಪಡ್ತೇನೆ. ಅಲ್ಲದೆ ಇದನ್ನೊಂದು ಇನ್ನೊಂದು ಸ್ಪಷ್ಟೀಕರಣ ಮಾಡಬೇಕು ಅಂತಾದ್ರೆ, ಹೇಗೆ ನಮ್ಮ ಭೂಮಿಯಲ್ಲಿ ಒಂದು ದಿವಸವೋ, ಹೇಗೆ ಚಂದ್ರನಲ್ಲಿ ಅದೇ, ನಾವು ಈಗ ನಮ್ಮ ಒಂದು ಪಕ್ಷ ಅಲ್ಲಿ 15 ದಿವಸಕ್ಕೆ ಅಂತೆ ತಿಂಗಳಿಗೆ ಚಂದ್ರನ ಮೇಲೆ ನಿಂತ್ಕೊಂಡ್ರೆ ನಮಗೆ ಒಂದು ತಿಂಗಳಿಗೆ ಅಲ್ಲಿ ಒಂದು ದಿವಸ ಹೇಗಾಗ್ತದೆಯೋ ಹಗಲು ರಾತ್ರಿ, ಹಾಗೆ ಇನ್ನೂ ದೂರ ಹೋದಂತೆ ಬೇರೆ ಬೇರೆ ರೀತಿಯಲ್ಲಿ ನೋಡಿದಾಗ ಈ ಕಾಲಮಾಪನೆಯ ರಿಲೇಟಿವ್ ಆಗಿ ಅಂದ್ರೆ ಸಾಪೇಕ್ಷವಾಗಿ ನಾವು ಈ ದಿನದ ಇದನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅನ್ನೋದು ನಿಮ್ಮ ಒಂದು ಕಲ್ಪನೆ. ಮತ್ತು ಅದು ಅದಕ್ಕೆ ಬೇಕಾದ ಸಾಕ್ಷ್ಯಗಳನ್ನು ನೀವು ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದಲ್ಲದೆ ಇದರಲ್ಲಿ ವಿಶೇಷ ಗಮನಿಸಬೇಕು, ಈ ನಾವು ಮಕ್ಕಳಾಗಿದ್ದಾವಾಗ ನಮಗೆ ಈ ಸಂಖ್ಯೆಗಳನ್ನು ಹೇಳಿಕೊಡ್ತಿದ್ರು. 10^10 ಘಾತ 17 ನನಗೆ ಅಜ್ಜ ಹೇಳ್ಕೊಟ್ಟ ನೆನಪು. ಶಂಕಮ ಶಂಕ ಪದ್ಮ ಹೀಗೆಲ್ಲ ಹೇಳ್ಕೊಡ್ತಾರಲ್ಲ, ಅಂದ್ರೆ ನಮ್ಮಲ್ಲಿ ಅಷ್ಟು ಸಂಖ್ಯೆಯ ಇದು ಇತ್ತು. ಆಮೇಲೆ ದಶಮಾಂಶ ಪದ್ಧತಿಯಲ್ಲಿ ಅದನ್ನು ಗಣಿಸುವ ಕ್ರಮವು ನಮ್ಮಲ್ಲಿ ಬಹಳ ಪುರಾತನ ಕಾಲದಿಂದಲೇ ಇತ್ತು ಅನ್ನೋದು ಕೂಡ ಪ್ರಸ್ತುತವಾಗ್ತದೆ. ಆಮೇಲೆ ಅಸ್ಟ್ರೋನಾಮಿಕಲ್ ನಂಬರ್ಸ್ ಅಂತ ಹೇಳ್ತಾರಲ್ಲ, ಈಗ ಈ ನೀವು ಹೇಳಿದ ಈ ಸಂಖ್ಯೆಗಳೆಲ್ಲವೂ ಅಸ್ಟ್ರೋನಾಮಿಕಲ್ ನಂಬರ್ಸ್ ಅಲ್ಲವೇ, ಹಾಗಾಗಿ ಅದರ ವಿಶೇಷಗಳು ಕೂಡ ಇದರ ಜೊತೆಗೆ. ಈಗ ಕೊನೆಯಾಗಿ ನೀವು ಬಹಳ ವಿಶೇಷವಾಗಿ ಅನೇಕ ಪ್ರಸ್ತುತಿಯತೆಯನ್ನು ಹೇಳಿದ್ದೀರಿ, ಅಂದರೆ ಹೇಗೆ ಪ್ರಸ್ತುತ ಅನ್ನೋದನ್ನು ಹೇಳಿದ್ದೀರಿ, ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ಅನ್ನೋದನ್ನು ಹೇಳಿದ್ದೀರಿ. ಇದನ್ನು ಇವತ್ತಿನ ಭಾಷೆಯಲ್ಲಿ ಇವತ್ತಿನ ಜನರಿಗೆ ಹೇಗೆ ಇದು ಅನುಕೂಲ ಮತ್ತು ಅದರಲ್ಲಿ ವಿಶೇಷತೆ ಮತ್ತು ನಿಖರತೆ ಇದೆ ಅಂತ, ಅಂದರೆ ಇದನ್ನು ಒಬ್ಬ ಗಣಿತಜ್ಞರಾದಂತಹ ರವಿ ಅಂತ ಇರಬೇಕು, ಒಬ್ಬರು ಗಣಿತಜ್ಞರಿದ್ದಾರೆ, ಅವರು ಹೇಳಿದ್ದಾರೆ ಇವತ್ತಿನ ಭಾಸ್ಕರಾಚಾರ್ಯರ ವರ್ಷದ ಲೆಕ್ಕಾಚಾರ ಏನಿದೆ ಅದು ನಾವು ಉಪಯೋಗಿಸುವ ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ 4 ನಿಮಿಷ ಹೆಚ್ಚು ನಿಖರವಾಗಿದೆ ಅಂತ ಹೇಳಿದ್ದಾರೆ ಅವರು. ಅಂದರೆ ಏನೇ ನಾವು ಹೆಚ್ಚು ವೈಜ್ಞಾನಿಕ ಮಾಡರ್ನ್ ಕ್ಯಾಲೆಂಡರ್ ಅಂತ ಏನು ಇವತ್ತು ನಾವು ಬಳಸ್ತೇವೆಯೋ ಅದಕ್ಕಿಂತಲೂ 4 ನಿಮಿಷ ವರ್ಷವನ್ನು ಅಳೆಯೋದರಲ್ಲಿ ನಮ್ಮ ಭಾಸ್ಕರಾಚಾರ್ಯರ ಪಂಚಾಂಗ ಹೆಚ್ಚು ನಿಖರವಾಗಿ ಅಳೀತದೆ ಅಂತ 1000 ವರ್ಷಗಳ ಹಿಂದಿನಲ್ಲಿ. ಹಾಗಾಗಿ ಅದನ್ನು ನಾವು ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಮತ್ತು ಭಾಳ ಅದನ್ನು ಕಲಿಯಬೇಕು ಮತ್ತು ಈ ಗಣಿತ ಪರಂಪರೆಯ ಒಂದು ಉತ್ಥಾನ ಆಗಬೇಕು ಅದೇ ಕ್ರಮದಲ್ಲಿ ಅದೇ ವಿಶೇಷದಲ್ಲಿ ಅನ್ನೋದು ಈ ವಿಷಯದಲ್ಲಿ ಆಸಕ್ತಿ ಇರೋರೆಲ್ಲರೂ ಮಾಡಬೇಕಾದಂಥ ಒಂದು ಆಶೆ ಅಂತ ನನಗೆ ಅನ್ನಿಸ್ತದೆ.
ಇದನ್ನು ಜೊತೆಗೆ ಒಂದು ಶಬ್ದವನ್ನು ಕಿಚ್ಚ ಪಡ್ತೇನೆ ಖಂಡಿತವಾಗಿ ಸರ್. ಇವತ್ತು ಹೇಳಿರುವಂತಹ ಯಾವ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಎನ್ನುವಂತಹದ್ದು ಇದೆಯೋ ಅದನ್ನ ಸ್ಪಷ್ಟವಾಗಿ ಭಾಸ್ಕರಾಚಾರ್ಯ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. 16ನೇ ಶತಮಾನದಲ್ಲಿ ಯಾವ ಒಂದು ಗುರುತ್ವಾಕರ್ಷಣೆ ಸೇಬುವನ್ನು ಬಿತ್ತುಕೊಳ್ಳುವ ಕಥೆಯನ್ನು ನಾವು ಏನು ಹೇಳ್ತೇವೋ ಅದು 10ನೇ ಶತಮಾನದಲ್ಲಿ ಗ್ರಂಥದಲ್ಲಿ ಉಲ್ಲೇಖ. ಭೂಮಿಷ್ಠ ಆಕೃಷ್ಟ ಶಕ್ತಿಷ್ಠಮ ಹಿಮೀಯತಾತ್ ಅಂತ ವಾಕ್ಯ ಇದೆ. ಇನ್ನು ಅನೇಕವಾದ ಶಬ್ದಗಳಿದೆ. ಕೇವಲ ಈ ಇದೊಂದೇ ವ್ಯವಸ್ಥೆ ಅಲ್ಲ, ಏನು ವಾರ್ಷಿಕವಾದ 4 ಸೆಕೆಂಡಿನ ವ್ಯವಸ್ಥೆಗಳಷ್ಟೇ ಅಲ್ಲ, ಇನ್ನೂ ಅತ್ಯಾಧುನಿಕವಾದಂತಹ ಇವತ್ತಿನ ಪ್ರಗತಿಯ ಮೂಲ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಇದೆ. ಘಂಟಾಘೋಷವಾಗಿ ಹೇಳಬಹುದು ಅಂತ ಅನ್ಸುತ್ತೆ. ಅದೇ ಇದನ್ನ ಮುಗಿಸೋದಕ್ಕಿಂತ ಮುಂಚೆ ಈಗ ನಾವು ನಮ್ಮ ನಕ್ಷತ್ರಗಳನ್ನ ಮಳೆ ನಕ್ಷತ್ರಗಳು ಅಂತ ಕೂಡ ಹೇಳ್ತೇವೆ. ಆಮೇಲೆ ಈ ಪಂಚಾಂಗಗಳನ್ನ ಮಾಡಲಿಕ್ಕೆ ಗಣಿತ ಬಹಳ ಕ್ಲಿಷ್ಟವಾದ್ದರಿಂದ ಎಲ್ಲರಿಗೂ ಸಾಧ್ಯ ಇಲ್ಲ ಅಂತೇಳಿ ಅದಕ್ಕೆ ಕರಣಗಳು ಅಂತೇಳಿ ಸೂತ್ರಗಳು ಇದೆಲ್ಲ ಮಾಡಿಕೊಂಡಿರ್ತಾರೆ. ಅದನ್ನು ಉಪಯೋಗಿಸಿ ಪಂಚಾಂಗಗಳನ್ನ ಮಾಡ್ತಾರೆ. ಪಂಚಾಂಗಗಳಲ್ಲಿ ಹೆಚ್ಚು ವಿಶೇಷತೆ ಅದನ್ನು ಉಪಯೋಗಿಸ್ಬೇಕು. ಈಗ ನಿಮ್ಮಲ್ಲಿ ಈ ಮಳೆ ನಕ್ಷತ್ರಗಳ ಬಗ್ಗೆ ಕೇಳಿ ನಮ್ಮ ಬಿತ್ತನೆ ಮಾಡಲಿಕ್ಕೆ ಇತ್ಯಾದಿಗಳಿಗೆಲ್ಲ ಈ ಮಳೆ ನಕ್ಷತ್ರವನ್ನು ಉಪಯೋಗಿಸುವ ಕ್ರಮ ಹಿಂದಿತ್ತು. ಈಗಲೂ ಹಳ್ಳಿಗಳಲ್ಲಿ ಕೆಲವರು ಮಿರುಗನ ಮಳೆ, ಭರಣಿ ಮಳೆ ಅಂತ ಹೇಳಿ ಎಲ್ಲ ಬಳಸುವ ಕ್ರಮ ಇದೆ. ಬಹಳ ಕ್ಷೀಣವಾಗ್ತಾ ಇದೆ ಅದು, ಮುಂದಿನ ತಲೆಮಾರಿಗೆ ದಾಟ್ತಾ ಇಲ್ಲ ಅದು. ಅದನ್ನು ಮಾಡಬೇಕು. ಅದರ ಬಗ್ಗೆ ನೀವು ಸ್ವಲ್ಪ ಹೇಳಿ ಅದನ್ನು ತಿಳಿದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಗಿಸಬಹುದು. ಮಳೆ ನಕ್ಷತ್ರ ಹೇಳುವಂತಹದ್ದು ರವಿ ನಕ್ಷತ್ರಕ್ಕೆ, ಯಾಕೆ ಅಂದ್ರೆ ಯಜ್ಞಾದ್ ಭವತಿ ಪರ್ಜನ್ಯ, ಪರ್ಜನ್ಯಾದ ಅನ್ನ ಸಂಭವ ಅಂತ. ಈ ಅನ್ನ ಸಂಭವ ಅಂದ್ರೆ ಬೆಳೆ ಬೆಳಿಲಿಕ್ಕೆ ಮಳೆ ಕಾರಣ. ಆ ಮಳೆಗೆ ಯಾರು ಕಾರಣ ಕೇಳಿದ್ರೆ ಸೂರ್ಯನೇ ಕಾರಣ ಅಂತ ಅರ್ಥ. ಆದ್ದರಿಂದ ಮಳೆ ನಕ್ಷತ್ರ ಅಂತ ಹೇಳಿದ್ರೆ ಸೂರ್ಯನು ಆಕಾಶದಲ್ಲಿ ಯಾವ ನಕ್ಷತ್ರದ ಸಮೀಪದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೋ ಅದನ್ನ ಮಳೆ ನಕ್ಷತ್ರ ಅಂತ ಹೇಳ್ತೇವೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ 14 ದಿನಗಳ ಕಾಲ ಸೂರ್ಯನ ಸಂಚಾರ ಇರುತ್ತೆ, ಆವಾಗ ಯಾವ ಮಳೆ ಆಗುತ್ತೋ ಅದು ಅಶ್ವಿನಿ ಮಳೆ ಎಂಬುದಾಗಿ ಹೇಳ್ತೇವೆ. ಭರಣಿ ನಕ್ಷತ್ರದಲ್ಲಿ ಸಂಚಾರವಾದಾಗ ಭರಣಿ ಮಳೆ ಅಂತ. ಈ ಮಳೆಗೂ ಮತ್ತು ಬೆಳೆಗೂ ಅತ್ಯಂತ ಅವಿನಾಭಾವ ಸಂಬಂಧ ಇದೆ. ಒಂದು ನೋಡಿ, ಮೃಗಶಿರಾ ನಕ್ಷತ್ರ, ಮೃಗಶಿರಾ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರ ಇದ್ದಿರುವಾಗ ಯಾವುದೇ ಮುರಿದು ನೆಡುವ ಬಳ್ಳಿಯನ್ನ ಗಿಡವನ್ನ ನೆಟ್ಟರೆ ಖಂಡಿತವಾಗಿ ಬದುಕ್ತದೆ. ಮೃಗಶಿರಾ ನಕ್ಷತ್ರದ ಸಮೀಪದ ಆ ಕಾಲದಲ್ಲಿ ಮುರಿದು ನೆಡುವ ಯಾವ ಬಳ್ಳಿಗಳನ್ನ ನೆಟ್ಟರೂ ಕೂಡ ಅದು ಬದುಕ್ತದೆ, ಇವತ್ತು ವಾಡಿಕೆಯಲ್ಲಿದೆ. ಅದೇ ರೀತಿಯಲ್ಲಿ ಆರ್ದ್ರ ನಕ್ಷತ್ರ, ಆರ್ದ್ರ ಹಬ್ಬ ಎಂಬುದಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಚರಿಸಿಕೊಂಡು ಬರ್ತೇವೆ ನಾವು. ಯಾಕೆಂದ್ರೆ ಬೆಳೆ ಕೃಷಿ ಕಾರ್ಯದ ಆರಂಭವು ಆರ್ದ್ರ ನಕ್ಷತ್ರದಲ್ಲಿ ಆಗ್ತದೆ. ಹೀಗೆ ಮಳೆ ನಕ್ಷತ್ರ ಅಂದ್ರೆ ಸೂರ್ಯನ ಸಂಚಾರವನ್ನ ಅನುಸರಿಸಿ ನೋಡುವಂತಹ ವ್ಯವಸ್ಥೆ. ಕೇವಲ ಅಷ್ಟೇ ಅಲ್ಲ, ಬೃಹತ್ ಸಂಹಿತ ಎನ್ನುವಂತಹ ಒಂದು ಗ್ರಂಥ ಇದೆ, 5ನೇ ಶತಮಾನದ ವರಾಹಮಿಹಿರಾಚಾರ್ಯರ ಗ್ರಂಥ. ಅದನ್ನ ಈ ನಿಮ್ಮ ಈ ಪ್ರಶ್ನೆಗೆ ನಾನು ಸೇರಿಸಲೇಬೇಕು ಅಂತ. ಇವತ್ತಿನ ಹವಾಮಾನ ತಜ್ಞ ವ್ಯವಸ್ಥೆಗಳು ಏನಿದೆಯೋ ಅದು ಆವಾಗ ಇತ್ತು ಅಂತ. ಅದರಲ್ಲಿ ಹೇಗಿತ್ತು ಕೇಳಿದ್ರೆ, ಆ ಧನುರಾಶಿಯಲ್ಲಿ ಸೂರ್ಯನು ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರ ಮಾಡಿದರೆ, ಅದು ಆ ಇಂತಹ ಸಂದರ್ಭದಲ್ಲಿ ಅವನ ಪ್ರವೇಶವಾದರೆ ಅಲ್ಲಿಂದ 195ನೇ ದಿವಸ ಈ ರೀತಿಯ ಮಳೆ ಬರ್ತದೆ ಅಂತ ವ್ಯಾಖ್ಯಾನ ಮಾಡುತ್ತೆ. 195ನೇ ಅಂದ್ರೆ ಧನುರ್ಮಾಸ ಅಂದ್ರೆ ಯಾವಾಗ ಆಯ್ತು ಇದು? ಸರಿ ಸುಮಾರು ಅದರ ನಂತರ 195 ದಿವಸದ 6 ತಿಂಗಳ ನಂತರ ಇಂತಹ ಮಾಸದಲ್ಲಿ ಮಳೆ ಬರುತ್ತದೆ ಅಂತ ಹೇಳ್ತದೆ. ಸಾಮಾನ್ಯ ಡಿಸೆಂಬರ್ನಲ್ಲಿ ಜೂನ್ ಮಾಸದ ಮಳೆಯ ಲಕ್ಷಣವನ್ನ ಹೇಳ್ತದೆ. ಇದು ಸೂರ್ಯನ ಸಂಚಾರದಿಂದ ಮಳೆ ನಕ್ಷತ್ರವನ್ನ ನಿರ್ಣಯ ಮಾಡುವ ಪದ್ಧತಿಯನ್ನ ನಮ್ಮ ಬೃಹತ್ ಸಂಹಿತ ಗ್ರಂಥ ಹೇಳ್ತದೆ. ಆದ್ದರಿಂದ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಗಣಿತವನ್ನ ಅನುಸರಿಸಿ ನಾವು ಅನೇಕ ಸಂಶೋಧನೆಗಳನ್ನ ಮಾಡ್ತಾ ಹೋದ್ರೆ, ಅರ್ಥಾತ್ ಆಚಾರ್ಯರ ಋಷಿಮುನಿಗಳ ಮಾತನ್ನ ತಿಳಿದುಕೊಳ್ಳುವ ಪ್ರಯತ್ನ ಪಟ್ಟರೆ, ಇವತ್ತಿನ ವಿಜ್ಞಾನದಲ್ಲಿ ಯಾವುದು ಸಾಧನೆಯನ್ನ ಮಾಡಿದ್ದೇವೆಯೋ ಅಥವಾ ಮುಂದೆ ಯಾವುದನ್ನ ಸಾಧನೆಯನ್ನ ಮಾಡಬೇಕು ಅಂತಿದೆಯೋ ಅದಕ್ಕೆ ವಿಪುಲವಾದ ಮಾರ್ಗದರ್ಶನ ಸಿಗ್ತದೆ ಎಂಬುದಾಗಿ ನಮ್ಮ ಅನಿಸಿಕೆಯನ್ನ ಹೇಳ್ಕೊಳ್ಬಹುದು. ಈಗ ನಾವು ಮಿರುಗನ ಮಳೆ ಅನ್ನೋದು ಬಹಳ ರೈತರಲ್ಲಿ ಪ್ರಸಿದ್ಧವಾದ್ದು. ಆದ್ರಿ ಮಳೆ ಹಬ್ಬ ಅಂತ ಹೇಳ್ತಾರೆ. ಆದ್ರಿ ಮಳೆ ಆರಿದ್ರ ಆಡು ಭಾಷೆಯಲ್ಲಿ ಅದು ಆದ್ರಿ ಮಳೆ ಇದೆ. ಆದರೆ ಆ ಹಬ್ಬ ಇವತ್ತಿಗೂ ಇದೆ. ಈ ಹಬ್ಬಗಳ ಮೂಲಕ ಆದರೂ ನಾವು ಈ ವಿಚಾರಗಳನ್ನು ಆ ದಿನ ಮಕ್ಕಳಿಗೆ ಈ ಮಳೆ ನಕ್ಷತ್ರಗಳ ಬಗ್ಗೆ ಹೇಳಿಕೊಡುವುದು ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಆರಂಭಿಸಿ ಅದನ್ನು ಒಂದು ದೊಡ್ಡ ರೀತಿಯಲ್ಲಿ ಮಾಡಿದರೆ ಅದರ ಜಾಗೃತಿ ಮೂಡ್ತದೆ ಅಂತ ನನಗೆ ಅನ್ನಿಸ್ತದೆ.
ನೀವು ಬಹಳ ವಿವರವಾಗಿ ಹೇಳಿದ್ದೀರಿ, ಅನೇಕ ಸಂಶೋಧನೆ ಮಾಡಬೇಕಾದ ವಿಷಯಗಳನ್ನು ಕೂಡ ತಿಳಿಸಿದ್ದೀರಿ. ಯಾಕೆಂದರೆ ಇವತ್ತು ಮಾನ್ಸೂನ್ ಅನ್ನು ಪ್ರಿಡಿಕ್ಟ್ ಮಾಡುವುದು ಕಷ್ಟ ಆಗ್ತಾ ಇದೆ ಹವಾಮಾನ ತಜ್ಞರಿಗೆ. ನಮ್ಮ ಹಳೆಯ ಸಿದ್ಧಾಂತಗಳಲ್ಲಿ ಅದರ ವಿಶೇಷಗಳು ಇದೆಯೇ, ಅದು ಯಾವ ರೀತಿಯಲ್ಲಿ ಎಷ್ಟು ಸರಿ ಇದೆ, ಅಥವಾ ನಮ್ಮ ಜ್ಯೋತಿಷ ಗಣಿತದ ಸಿದ್ಧಾಂತದ ಇನ್ನೂ ಹೆಚ್ಚು ನಿಖರವಾಗಿ ಆಗಲಿಕ್ಕೆ ಮಾಡಬೇಕಾದ ಕೆಲಸಗಳಿವೆಯೇ, ಅದರ ಪುನರುತ್ಥಾನ ಮಾಡಬೇಕೆ, ಅದರ ಬಗ್ಗೆ ಸಂಶೋಧನೆಗಳಾಗಬೇಕು, ಅದನ್ನು ಮೊದಲು ತಿಳುವಳಿಕೆ ಜನರಿಗೆ ಆಗಬೇಕು. ನಿಮ್ಮಂಥವರ ಕೆಲಸ, ನೀವು ಈಗಾಗಲೇ ಇದಕ್ಕೆ ಕೆಲಸ ಅನೇಕ ಕೆಲಸವನ್ನು ಕೂಡ ಮಾಡಿದ್ದೀರಿ, ಬರೀ ಸಂದರ್ಶನ ಅಲ್ಲ ಇದು. ಅದನ್ನೊಮ್ಮೆ ಇಲ್ಲಿ ಜ್ಞಾಪಿಸಿ ನಾವು ಈ ಕಾರ್ಯಕ್ರಮ ಮುಗಿಸ್ಬೋದು. ನಿಮ್ಮ ನೀವು ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಒಂಚೂರು ಹೇಳಿದರೆ ನಾವು ಅದರೊಂದಿಗೆ ಕಾರ್ಯಕ್ರಮ ಮುಗಿಸ್ಬೋದು. ಅಂತಹ ದೊಡ್ಡ ಸಾಧನೆ ಅಂತೇನು ಅಲ್ಲ, ಒಂದು 22-23 ವರ್ಷದಿಂದ ಈ ಶಾಸ್ತ್ರವನ್ನ ಓದುತ್ತಾ ಇರುವಂತಹ ಒಂದು ವಿದ್ಯಾರ್ಥಿ ಎಂಬುದಾಗಿ ಮೊತ್ತ ಮೊದಲು ನಾನು ಹೇಳ್ಕೊಳ್ಬೇಕಾಗುತ್ತೆ. ಎರಡನೇದು, ಆದಷ್ಟು ಆಚಾರ್ಯ ಋಷಿಮುನಿಗಳ ಯಾವ ಯಾವ ಗ್ರಂಥ ಇದೆಯೋ ಅದನ್ನ ಲಭ್ಯವಾದಷ್ಟನ್ನು ಅವಲೋಕನ ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ, ಅದು ಒಂದು. ಎರಡನೇದು ಬಹಳ ಮುಖ್ಯವಾಗಿ ಹೇಳ್ಕೊಳ್ಬೇಕಾಗುತ್ತೆ, ಇವತ್ತು ಆಕಾಶ ದರ್ಶನ, ಆಕಾಶವನ್ನ ನೋಡುವ ಹವ್ಯಾಸ ಕೆಲವೇ ವ್ಯವಸ್ಥೆಗಳಿದೆ ಬಿಟ್ಟರೆ ಪ್ರತಿನಿತ್ಯದಲ್ಲಿ ಯಾರಿಗೂ ಕೂಡ ಇಲ್ಲ. ಅದನ್ನ ಜಾಸ್ತಿ ವಿದ್ಯಾರ್ಥಿಗಳಲ್ಲಿ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಆಕಾಶ ದರ್ಶನ ಎನ್ನುವ ಕಾರ್ಯಕ್ರಮವನ್ನ ನಾವೊಂದು 80 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಂತೂ ಆಡಿಯೋ ಮೂಲಕ, ಮೊಬೈಲ್ ಆಡಿಯೋ ಮೂಲಕ ಅವ್ರು ಎಲ್ಲಿದ್ದಾರೋ ಅಲ್ಲಿಯೇ ನಿಂತ್ಕೊಂಡು ನೋಡಿ ಇವತ್ತಿನ ನಕ್ಷತ್ರ ಹೀಗೆ ಕಂಡು ಬರುತ್ತೆ ಹೇಳುವ ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ. ಅದು 4-5 ರಾಜ್ಯಗಳಲ್ಲಿ ಬಹಳ ಒಳ್ಳೆಯ ಪರಿಣಾಮವನ್ನು ಕೊಟ್ಟಿದೆ, ಅದನ್ನು ಆಕಾಶ ದರ್ಶನ ಎಂಬುದಾಗಿ. ಅದಕ್ಕೆ ಆಕಾಶ ದರ್ಶನದಲ್ಲಿಯೂ ಕೂಡ ನಮ್ದು ಒಂದು ಮಿನಿ ಪ್ಲಾನಿಟೇರಿಯಂ ಹೇಳುವ ಹೊಸ ಕಲ್ಪನೆಯನ್ನ 2002 ಮಾಡ್ತಾ ಇದ್ದೇವೆ. ಬಹಳ ದೊಡ್ಡ ವ್ಯವಸ್ಥೆ ಅದು. ಅದು 30x30 ಹೇಳಿ, ಇನ್ನೊಮ್ಮೆ ಹೇಳಿ, ಅದು ಏನು ಏನು ಪ್ಲಾನಿಟೋರಿಯಂ? ಅದು ಮಿನಿ ಪ್ಲಾನಿಟೇರಿಯಂ ಅಂತ, ಅಂದ್ರೆ ತಾರಾಲಯ, ಲಘು ತಾರಾಲಯ, ಲಘು ತಾರಾಲಯ. ಕೇವಲ ಬಟ್ಟೆಯ ಮೂಲಕ, ಪ್ಲಾಸ್ಟಿಕ್ ಒಂದು ಕೊಳಪಾನದ ಮೂಲಕವಾಗಿ ನಾವು ನಕ್ಷತ್ರಗಳನ್ನ ತೋರಿಸುವ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿದೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇದ ಪ್ರದರ್ಶನ ನಡೆದಿದೆ, ಅನೇಕ ಪೇಪರ್ಗಳಲ್ಲಿ ಕೂಡ ಇದು ಬಂದಿದೆ. ಇದೊಂದು ಬಹಳ ದೊಡ್ಡ ಸಾಧನೆ ಎನ್ನುವುದಕ್ಕಿಂತ ಅನೇಕ ಜನರಿಗೆ ಬಹಳ ಉಪಕಾರವಾಗಿದೆ ಎಂಬುದಾಗಿ ಭಾವಿಸ್ತೇವೆ. ಅದೊಂದು ಇದೆ. ಅದರ ಜೊತೆಯಲ್ಲಿ ಗ್ರಹಗಳ ವಕ್ರಗತಿ, ಈಗ ಸೈನ್ಸ್ ಪ್ರಕಾರ, ಆಧುನಿಕ ವಿಜ್ಞಾನದ ಪ್ರಕಾರ, ಈ ಬುಧ, ಗುರು, ಶುಕ್ರ, ಶನಿ, ಕುಜ ಇವರಿಗೆಲ್ಲ ವಕ್ರಗತಿ ಇಲ್ಲ ಎಂಬುದಾಗಿ ಹೇಳುತ್ತೆ. ಆದ್ರೆ ಭಾರತೀಯ ಜಾತಕದಲ್ಲಿ ನೋಡಿ, ವಕ್ರಿ ಬುಧ, ವಕ್ರಿ ಕುಜ, ವಕ್ರಿ ಗುರು ಅಂತ ಬರೆದಿರುತ್ತೆ. ವಕ್ರಿ ಅಂದ್ರೆ ರಿಟರ್ನ್ ಅಂತ ಅರ್ಥ. ಅದು ಹೇಗೆ ಕಂಡು ಬರುತ್ತೆ ಅಂತ ಹೇಳಲಿಕ್ಕೆ ವಕ್ರಗತಿ ಯಂತ್ರ ನಿರ್ಮಾಣವನ್ನ ಮಾಡಿರ್ತೇವೆ. ಇದು 2005 ಇದೊಂದು ಅತ್ಯದ್ಭುತವಾದಂತಹ ಒಂದು ಹೊಸ ಕ್ರಾಂತಿ ಎಂಬುದಾಗಿ ಎಲ್ಲ ಜನರು ಕೂಡ ಭಾವಿಸಿದ್ದಾರೆ. ಅದರ ಅನಂತರದಲ್ಲಿ ನಾವು ಈಗ ಪ್ರಸ್ತುತ ಇರುವಂತಹ ಸ್ಥಳದಲ್ಲಿ ಒಂದು ಜ್ಯೋತಿರ್ವನ ಎಂಬುದಾಗಿ ನಿರ್ಮಾಣವನ್ನ ಮಾಡ್ತಾ ಇದ್ದೇವೆ. ಗ್ರಹ ನಕ್ಷತ್ರ ರಾಶಿಗಳು ಹೇಗೆ ಆಕಾಶದಲ್ಲಿ ಕಂಡು ಬರುತ್ತದೆಯೋ ಅದೇ ರೀತಿಯಲ್ಲಿ ಆಯಾ ಗ್ರಹ ನಕ್ಷತ್ರ ರಾಶಿಗಳಿಗೆ ಸಂಬಂಧಪಟ್ಟ ವೃಕ್ಷಗಳನ್ನ ನೆಟ್ಟು ಬೆಳೀತಾ ಇದ್ದೇವೆ. ಅದ್ರ ಮಧ್ಯೆಯಲ್ಲಿ ಒಂದು ಕುಟೀರವನ್ನ, ಸೂರ್ಯ ರಶ್ಮಿ ಮಂಟಪ ಅಂತ, ಅಂದ್ರೆ ಸೂರ್ಯನ ಕಿರಣವನ್ನ ಆಶ್ರಯಿಸಿಕೊಂಡು ದಿನ ನಿರ್ಣಯವನ್ನ ಮಾಡುವ ಗಣಿತದಿಂದ ಒಂದು ಕುಟೀರವನ್ನ ನಿರ್ಮಾಣ ಮಾಡಿದ್ದೇವೆ. ಅದು ನಿರ್ಮಾಣ ಮಾಡುವ ಹಂತದಲ್ಲಿದೆ. ಇದು ಒಂದು ಪ್ರಪಂಚಕ್ಕೆ ಬಹಳವಾದ ಕೊಡುಗೆ ಆಗಬಹುದು ಎಂಬುದಾಗಿ ನಮ್ಮ ಅನಿಸಿಕೆ ಇದೆ. ಇನ್ನು ಅನೇಕ ಈ ಸಣ್ಣ ಸಣ್ಣ ಮಾಡೆಲ್ಗಳು ಅಂತ ಹೇಳ್ತೇವೆ, ಕಾರ್ಡ್ ಶೀಟ್ ಅನ್ನು ಉಪಯೋಗಿಸಿಕೊಂಡು ಸಾಮಾನ್ಯ ಒಂದು 100 ಅಂತ ಮಾಡೆಲ್ಗಳನ್ನು ಇಟ್ಟುಕೊಂಡು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ಸಮಾಜದ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ. ಇನ್ನೊಂದು, ಈಗ ಪ್ರಸ್ತುತ ಪಂಚಾಂಗ ಅಭಿಯಾನವನ್ನ ಈ ವರ್ಷದಿಂದ ಮಾಡಬೇಕು ಎಂಬುದಾಗಿ ಸಂಕಲ್ಪಿಸಿಕೊಂಡು ಹೊರಟಿದ್ದೇವೆ. ಅಂದ್ರೆ ನಮ್ಮ ಭಾರತೀಯ ಪಂಚಾಂಗವನ್ನ ಎಲ್ಲರಿಗೂ ಕೂಡ ನೋಡ್ಲಿಕ್ಕೆ ಬರಬೇಕು. ಹೆಂಗಸರು ಇರಬಹುದು, ಮಕ್ಕಳು ಇರಬಹುದು, ಮುದುಕರು ಇರಬಹುದು, ಯಾವ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂಡ ಪಂಚಾಂಗ ಅಂದ್ರೇನು, ಪಂಚಾಂಗದಲ್ಲಿರುವ ವ್ಯವಸ್ಥೆಗಳು ಪ್ರಕೃತಿಯಲ್ಲಿ ಹೇಗೆ ಕಂಡು ಬರುತ್ತೆ, ಅದನ್ನು ಘಟಿ ವಿಘಟಿಗಳ ವ್ಯವಸ್ಥೆಗಳು ಹೇಗೆ, ಇದನ್ನ ಆಯಾ ಊರಿಗೆ ಹೋಗಿ ನಾವು ಪಾಠ ಮಾಡುವ ಪ್ರಯತ್ನದಲ್ಲಿ ಪ್ರಸ್ತುತದಲ್ಲಿ ಇದ್ದೇವೆ. ಹೀಗೆ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇನ್ನೂ ಒಂದೆರಡು ಹೇಳಬೇಕಾಗುತ್ತೆ, ಸಮಯ ಹೇಳಲೇಬೇಕಾದದ್ದು. ಉತ್ತರಾಯಣ ದಕ್ಷಿಣಾಯನ ಎನ್ನುವ ದೊಡ್ಡ ಗೊಂದಲಗಳಿತ್ತು.
ಆ ಗೊಂದಲಗಳನ್ನ ನಮ್ಮ ಭಾರತದಲ್ಲಿ 84 ಪಂಚಾಂಗಗಳಿದ್ದು ಪಂಚಾಂಗಕರ್ತರುಗಳು ಯಾರು ಇದನ್ನ ನಿರ್ಣಯ ಮಾಡದೇ ಇರುವ ಒಂದು ವಿಷಯವನ್ನ ಉತ್ತರಾಯಣ ದಕ್ಷಿಣಾಯನ ಆರಂಭ ವಿಷಯವನ್ನ ಶಂಕು ಯಂತ್ರದ ಮೂಲಕ ನಾವು ಮಾಡಿರುವಂತಹದ್ದು ಬಹಳ ದೊಡ್ಡ ಪಂಚಾಂಗಕರ್ತರುಗಳಿಗೆ ಉಪಯೋಗವಾಗಿದೆ. ಇನ್ನೊಂದು, ಈ ಬಾರಿ ಮೊನ್ನೆ March 21 ಇಕ್ವಿಟಾರಿಗೆ ಸೂರ್ಯ ಬಂದ ದಿವಸ ಅಕ್ಷಾಂಶ ನಿರ್ಣಯ ಎಂಬುದಾಗಿ ಮಾಡಿದ್ವಿ. ಇವತ್ತು ಯಾಪ್ ಯಾವ ಮೊಬೈಲ್ ಇತ್ಯಾದಿ ಯಾಪ್ ಗಳನ್ನ ಇಟ್ಕೊಂಡು ನಾವು ಅಕ್ಷಾಂಶ ಎಷ್ಟು ಸ್ಥಳ ನಿರ್ಣಯವನ್ನ ಮಾಡ್ತೇವೋ ಲ್ಯಾಟಿಟ್ಯೂಡ್ ಲ್ಯಾಂಡಿಟ್ಯೂಡ್ ಅದನ್ನ ನಾವು ಶಂಕು ಯಂತ್ರದ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸ್ಥಳದ ಅರ್ಥಾತ್ ಶಿರಸಿ ಸಿದ್ದಾಪುರ ಯಲ್ಲಾಪುರ ಈ ಸ್ಥಳದ ಅಕ್ಷಾಂಶ ನಿರ್ಣಯವನ್ನ ನಾವು ಮಾಡಿದ್ವಿ. ಅದು ಒಂದು ಯಂತ್ರವನ್ನ ನಾವು ಪ್ರಪಂಚಕ್ಕೆ ತೋರಿಸಿರುವಂತಹ ಒಂದು ದೊಡ್ಡ ವಿಷಯ ಆಗಿದೆ ಎಂಬುದಾಗಿ ಭಾವಿಸುತ್ತೇವೆ. ಅಷ್ಟೇ, ಅದರಲ್ಲಿ ರೇಖಾಂಶ ಕೂಡ ಬಂದಿದೆಯೋ? ಬರೀ ಅಕ್ಷಾಂಶ ಮಾತ್ರ ರೇಖಾಂಶ ಬಂದಿಲ್ಲ, ರೇಖಾಂಶ ಬಂದಿಲ್ಲ, ಅಕ್ಷಾಂಶ ಮಾತ್ರ ಬರುತ್ತೆ. ರೇಖಾಂಶವನ್ನು ಗುರುತಿಸುವ ಕ್ರಮ ಏನಾದರೂ ಇದೆಯೋ? ಅದರಲ್ಲಿ ಸಿದ್ಧಾಂತಗಳಲ್ಲಿ ಎರಡು ರೇಖಾ ದೇಶಗಳ ಅಂತರವನ್ನ ನೋಡಿ ನಿರ್ಣಯವನ್ನ ಮಾಡಲಿಕ್ಕೆ ಯೋಜನಾತ್ಮಕ ಅಂತರದಿಂದ ಅಂತ ಒಂದು ಕ್ರಮವೇ ಇದೆ. ಆ ಯಂತ್ರದ ಮೂಲಕ ನೋಡುವ ಕ್ರಮ ನಮ್ಮ ಸಿದ್ಧಾಂತಗಳಲ್ಲೆಲ್ಲ ಕಂಡು ಬಂದಿಲ್ಲ. ಅದು ಯಂತ್ರ ಒಂದು ಭಾರತದಲ್ಲಿ ಇತ್ತು, ಯಾಕೆಂದ್ರೆ 17th century ಕೂಡ ಯುರೋಪಿನಲ್ಲೂ ಕೂಡ ರೇಖಾಂಶ ನಿರ್ಣಯ ಕ್ರಮ, ಅದು ಲ್ಯಾಟಿಟ್ಯೂಡ್ ಡಿಟರ್ಮಿನೇಷನ್ ಅಂತ ಮಾಡಿದ್ದೇನೆ ನಾನು. ಅದು ಆಗಿರಲಿಲ್ಲ, ಯಾಕೆಂದ್ರೆ ಅದು ಈ ಹಡಗನ್ನು ಚಲಾವಣೆ ಮಾಡಲಿಕ್ಕೆ ಬೇಕಾಗ್ತದೆ ಅನ್ನೋದು ಒಂದು ಇತ್ತು. ಅದು ಭಾರತೀಯರಲ್ಲಿ ಒಂದು ಒಂದು ಮೂಗಿನ ನೇರಕ್ಕೆ ಒಂದು ಹಿಡಿದು ಉಪಯೋಗಿಸುವ ಒಂದು ಒಂದು ಉಪಕರಣ ಇತ್ತು. ಅದನ್ನು ಉಪಯೋಗಿಸ್ತಿದ್ದರು ಭಾರತೀಯರು ಅಂತ ಹೇಳಿ ದಾಖಲೆಗಳಿವೆ ಅಂತೆ. ಆದರೆ ಆ ಉಪಕರಣದ ಲಭ್ಯತೆ ಇಲ್ಲ. ನಿಮಗೇನಾದರೂ ನಿಮ್ಮ ಜ್ಯೋತಿಷಾಸ್ತ್ರದಲ್ಲಿ ಇತ್ಯಾದಿಗಳ ಮೂಲಕ ರೇಖಾ ದೇಶ ಅಂತ ಹೇಳಿದೆ, ಅದನ್ನು ಕಂಡುಹಿಡಿಯುವ ಯಾವ ಲಂಬಾಂಶ ಅಲ್ವ ದೃಷ್ಟಿಯಲ್ಲಿ ಹೇಳ್ತೇವೆ, 90 degrees ಅಕ್ಷಾಂಶವನ್ನ ಕಳೆದು ಬಂದ್ರೆ ಬರುವಂತ ಲಂಬಾಂಶ ಅಂತ ಹೇಳ್ತೇವೆ ಅಷ್ಟೇ, ಬಿಟ್ರೆ ರೇಖಾಂಶ ಶಬ್ದವೇ ನಮ್ಮನ್ನು ಮೂಲವಾಗಿ ಕಂಡು ಬರ್ತಾ ಇಲ್ಲ. ಇಲ್ಲ ಅಂದ್ರೆ ಅದು ಆ ವಿಚಾರ ಏನಿದೆ ಅಂದ್ರೆ, ಈಗ ಅಕ್ಷಾಂಶ ಅಂದ್ರೆ ಈಗ ಭೂಮಿಯ ಧ್ರುವಗಳಿಂದ ಧ್ರುವಗಳಿಗೆ ಕಡೆಗೆ ಹೋಗುವುದು ರೇಖಾಂಶ, ಆದ್ರೆ ಅಡ್ಡದ ರೀತಿಯಲ್ಲಿ ಬರುವಂತದ್ದು ರೇಖಾಂಶ ಅನ್ನುವುದು ಈಗಿನ ಬಳಕೆಯಲ್ಲಿರುವಂತದ್ದು. ಅದಕ್ಕೆ ಅದಕ್ಕೆ ಅದರಿಂದ ಏನಾದರೂ ಮಾಡಿ ಅದನ್ನು ನಿರ್ಧಾರ ಮಾಡುವ, ಸುಲಭವಾಗಿ ನಿರ್ಧಾರ ಮಾಡುವ ಕ್ರಮ ಅಥವಾ ಉಪಕರಣ ಮಾಡಲಿಕ್ಕೆ ಬಂದರೆ, ಅದರ ನನಗೆ ರೇಖಾಂಶ ಅಕ್ಷಾಂಶಗಳಲ್ಲಿ ಹಿಂದೆ ಮುಂದಾಗಿದೆ ಏನೋ ಗೊತ್ತಿಲ್ಲ, ನಾನು ಅದನ್ನು ನೋಡಿ ಹೇಳ್ತೇನೆ. ಆದರೆ ಆ ವಿಚಾರದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಬಹಳ ಅನುಕೂಲ ಆಗ್ತದೆ ಅಂತ ಅನಿಸ್ತದೆ. ಒಂದು ಒಂದು ಇತಿಹಾಸವನ್ನು ಪುನಾರಚನೆ ಮಾಡಲಿಕ್ಕೆ ಅಂತ ಒಂದು. ಆಮೇಲೆ ಈ ಪಂಚಾಂಗವನ್ನು ಖಂಡಿತ, ಆ ಈ ಪಂಚಾಂಗವನ್ನು ಮತ್ತೆ ಮಕ್ಕಳಿಗೆ ಹೇಳಿಕೊಡುವಂಥ ಕ್ರಮ ಇತ್ತು ನಮ್ಮಲ್ಲಿ. ನನ್ನ ಅಜ್ಜ ನನಗೆ ಹೇಳಿಕೊಟ್ಟಿದ್ದು ಪಂಚಾಂಗ ನೋಡಲಿಕ್ಕೆ. ಆ ಮನೆ ಮನೆಯಲ್ಲೂ ಆ ಕ್ರಮ ಬರಬೇಕು. ಅದರ ಬಗ್ಗೆ ನೀವು ಮಾಡ್ತಾ ಇರುವಂತಹದ್ದು ಕೆಲಸ ಬಹಳ ಶ್ಲಾಘನೀಯವಾದ್ದು ಅಂತ ಹೇಳ್ತೇನೆ. ಮತ್ತೆ ಇಲ್ಲಿವರೆಗೆ ಈ ಮಾಹಿತಿಗಳನ್ನೆಲ್ಲ ನೀಡಿ ನಿಮ್ಮ ಸಮಯವನ್ನು ಕೊಟ್ಟು ನೀವು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಪಡೆದುಕೊಳ್ತೇನೆ ಇಲ್ಲಿ. ಹವ್ಯಕ ಅಸೋಸಿಯೇಷನ್ ಆಫ್ ಅಮೆರಿಕಾಸ್ ಇವರ ಪರವಾಗಿ ಮಾಡುವ ಸ್ಮರಣ ಸಂಚಿಕೆಗೆ ಸಲುವಾಗಿ ಈ ಸಂದರ್ಶನವನ್ನು ನಿಮ್ಮಲ್ಲಿ ನಾನು ಮಾಡಿದ್ದು. ನಾನು ರಾಘು ಕಟ್ಟಿನಕೆರೆ ಅಂತ ಹೇಳಿ ಇದನ್ನು ನಾನು ಜನರಲ್ಲಿ ಹಂಚಿಕೊಳ್ತೇನೆ, ನಿಮ್ಮಲ್ಲೂ ಹಂಚಿಕೊಳ್ತೇನೆ, ಇದಕ್ಕೆ ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ. ಆಮೇಲೆ ಇದರ ಲೇಖನವನ್ನು ನಾವು ಪ್ರಕಟಿಸಲಿಕ್ಕಾಗ್ತದೆ ನಿಮ್ಮ ಹೆಸರಿನಲ್ಲಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಕೆಲಸಗಳು ಒಳ್ಳೆಯದಾಗಿ ಮುಂದುವರಿಲಿ. ನಿಮಗೆ ಇದನ್ನು ಕೇಳಿದಂಥ ಜನರಿಂದ ಸಹಕಾರ ಕೂಡ ಸಿಕ್ಕಲಿ ಅಂತೇಳಿ ಅಪೇಕ್ಷಿಸ್ತೇನೆ. ಇಷ್ಟನ್ನು ಹೇಳಿ ಡಾಕ್ಟರ್ ನಾಗೇಶ್ ಭಟ್ ಕೆಸಿ ಅವರೇ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ನಮಸ್ತೆ.